ನಮಸ್ಕಾರ, ಎ ನ್ಯೂಸ್ ಟಿವಿಗೆ ಸ್ವಾಗತ. ನಾನು ಶಬ್ರಿಂತಾಜ್. ಮೊದಲಿಗೆ ಹೆಡ್ಲೈನ್ಸ್. ಕುಡಿದ ಮತ್ತಿನಲ್ಲಿ ಮನೆ ಕದ ತಟ್ಟಿದವನಿಗೆ ಹಿಗ್ಗಾಮುಗ್ಗ ಥಳಿತ, ಅಲ್ಲೆಯಿಂದ ಅಪರಿಚಿತ ವ್ಯಕ್ತಿ ಸಾವು, ಮೂವರ ಬಂಧನ. ಸರ್ಕಾರಿ ಜಮೀನು ಖಾಸಗಿ ವ್ಯಕ್ತಿಗೆ ಕ್ರಯ, ವಶಕ್ಕೆ ಪಡೆಯುವಂತೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಹಾರು ಬಂಡೆಯ ಕಲ್ಲುಗುಂಟೆ ಗ್ರಾಮಸ್ಥರಿಂದ ಪ್ರತಿಭಟನೆ. ಹೊಸಕೋಟೆ ಎಸ್ಪಿಜಿ ಆಸ್ಪತ್ರೆಯಲ್ಲಿ ನಡೆದಿದ್ದು ಒಂದಲ್ಲ ಎರಡಲ್ಲ 14 ಭ್ರೂಣ ಹತ್ಯೆ. ರಾತ್ರಿ ವೇಳೆ ಭ್ರೂಣ ಹತ್ಯೆ ಮಾಡಿ ಕಳುಹಿಸುತ್ತಿದ್ದ ಬಗ್ಗೆ ಬಾಯ್ಬಿಟ್ಟ ಸಿಬ್ಬಂದಿ. ಸಮಾಜದಲ್ಲಿ ಭ್ರೂಣಲಿಂಗಪತಿಯು ಒಂದು ಅಪರಾಧ, ಕಾನೂನಿನಡಿ 2,00,000 ದಂಡ, 1 ವರ್ಷ ಜೈಲು ಶಿಕ್ಷೆ, ಕಟ್ಟಿಟ್ಟ ಬುತ್ತಿ. ವಿಚಾರಣೆ ನೆಪದಲ್ಲಿ ಯುವಕನ ಮೇಲೆ ಅಮಾನುಷವಾಗಿ ವರ್ತನೆ, ಸಾರ್ವಜನಿಕವಾಗಿ ಲಾಠಿ ಬೂಟಿನಿಂದ ಹಲ್ಲೆ ನಡೆಸಿದ ವಿಡಿಯೋ ವೈರಲ್, ಪೊಲೀಸರ ವರ್ತನೆಗೆ ವ್ಯಾಪಕ ಖಂಡನೆ. ವಾರ್ತೆಗಳ ವಿವರ. ಅರ್ಧರಾತ್ರಿಯ ವೇಳೆ ಅಪರಿಚಿತ ವ್ಯಕ್ತಿ ಮನೆಯ ಬಾಗಿಲು ಹೊಡೆದ ಎಂದು ಅಕ್ಕಪಕ್ಕದವರು ಆತನನ್ನ ಥಳಿಸಿದ್ದು, ಆತ ಸ್ಥಳದಲ್ಲೇ ಕುಸಿದು ಬಿದ್ದು ನಂತರ ಸಾವನ್ನಪ್ಪಿರುವ ಘಟನೆ ನಗರದ ಕರೇಕಲ್ಲಹಳ್ಳಿಯ ಸ್ವಾಗತ್ ಬಡಾವಣೆಯಲ್ಲಿ ಶುಕ್ರವಾರ ಮಧ್ಯರಾತ್ರಿ ಜರುಗಿದೆ. ವರ್ಷದ ಮಂಜುನಾಥ್ ಮೃತಪಟ್ಟಿರುವ ವ್ಯಕ್ತಿ ಮೂಲತಃ ಬೆಂಗಳೂರಿನ ಆರ್ಟಿ ನಗರದ ವಾಸಿ ಎಂದು ಗುರುತಿಸಲಾಗಿದೆ. ಸ್ವಾಗತ್ ಬಡಾವಣೆಯ ನಿವಾಸಿಗಳಾದ ಅಂಬರೀಶ್, ಪವನ್, ಸಾಗರ್ ಹಲ್ಲೆ ನಡೆಸಿದ ಹಿನ್ನೆಲೆಯಲ್ಲಿ ಕೊಲೆ ಆರೋಪದಲ್ಲಿ ಬಂಧಿತರಾಗಿದ್ದಾರೆ. ಶುಕ್ರವಾರ ಮಧ್ಯರಾತ್ರಿ 2 ಗಂಟೆಯ ಸಮಯದಲ್ಲಿ ಕರೇಕಲ್ಲಹಳ್ಳಿಯ ಸ್ವಾಗತ್ ಬಡಾವಣೆಯ ಅಂಬರೀಶ್ ಎಂಬಾತನ ಮನೆಯನ್ನು ಯಾರೋ ಅಪರಿಚಿತರು ತಟ್ಟಿದ್ದಾರೆ. ಮನೆಯ ಬಾಗಿಲು ತೆಗೆದು ನೋಡಿದಾಗ ಅಪರಿಚಿತ ವ್ಯಕ್ತಿ ಕಂಠ ಪೂರ್ತಿ ಕುಡಿದು ಮನೆ ಬಾಗಿಲು ತಟ್ಟಿದ್ದಾನೆ. ಕಳ್ಳತನಕ್ಕೆ ಬಂದಿರಬಹುದೆಂದು ಶಂಕಿಸಿ ಅಂಬರೀಶ್ ಅಕ್ಕಪಕ್ಕದ ಮನೆಯವರಾದ ಪವನ್, ಸಾಗರನ್ನ ಕರೆದಿದ್ದಾನೆ. ಎಲ್ಲರೂ ಸೇರಿ ದೊಣ್ಣೆ ಪೈಪುಗಳಿಂದ ಹೊಡೆದಿದ್ದಾರೆ. ಆಗ ಮಂಜುನಾಥ್ ಸ್ಥಳದಲ್ಲೇ ಕುಸಿದು ಬಿದ್ದಿದ್ದಾನೆ. ತಕ್ಷಣವೇ ಆತನನ್ನು ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಚಿಕಿತ್ಸೆ ಫಲಕಾರಿಯಾಗದೆ ರಾತ್ರಿಯೇ ಮೃತಪಟ್ಟಿದ್ದಾನೆ. ಈ ಸಂಬಂಧ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು 3 ಮಂದಿ ಆರೋಪಿಗಳನ್ನು ಬಂಧಿಸಿ ಮುಂದಿನ ಕ್ರಮವನ್ನ ಕೈಗೊಂಡಿದ್ದಾರೆ. ಸ್ಥಳಕ್ಕೆ ಶ್ರೀನಿವಾಸ್ ಮೂರ್ತಿ, ವೃತ್ತ ನಿರೀಕ್ಷಕ ಕೆಪಿ ಸತ್ಯನಾರಾಯಣ, ನಗರ ಠಾಣೆ ಪಿಎ ಗೋಪಾಲ್ ಮತ್ತು ಸಿಬ್ಬಂದಿಗಳು ಆಗಮಿಸಿ ಪರಿಶೀಲನೆ ನಡೆಸಿ ಮಧ್ಯರಾತ್ರಿಯ ವೇಳೆ ಮನೆಗಳ ಬಳಿ ಅನುಮಾನಾಸ್ಪದವಾಗಿ ವ್ಯಕ್ತಿಗಳು ಕಂಡು ಬಂದಲ್ಲಿ ತಕ್ಷಣವೇ ಪೊಲೀಸ್ ಸಹಾಯವಾಣಿ 112ಗೆ ಕರೆ ಮಾಡಬೇಕಿತ್ತು. ಕ್ಷಣಾರ್ಧದಲ್ಲಿ ಪೊಲೀಸರು ಸ್ಥಳಕ್ಕೆ ಬಂದು ಸೂಕ್ತ ಕ್ರಮವನ್ನ ತೆಗೆದುಕೊಳ್ಳುತ್ತಿದ್ದರು. ನೀವುಗಳೇ ಕಾನೂನನ್ನ ಕೈಗೆ ತೆಗೆದುಕೊಳ್ಳುವುದು ಕಾನೂನು ರೀತಿಯ ಅಪರಾಧ ಎಂದು ಗ್ರಾಮಾಂತರ ಠಾಣೆಯ ಪೊಲೀಸರು 3 ಮಂದಿ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಮೃತ ಮಂಜುನಾಥನ ಸಂಬಂಧಿಕರು ಕೊಲೆ ಪ್ರಕರಣ ದಾಖಲಿಸಿದ್ದಾರೆ. ಆಮೇಲೆ ನಾವು ತೆಗೆದಿದ್ರೆ ಸಾಯ್ಸಕ್ ಬಿಡ್ತೀವಿ, ತೆಗೀರಿ, ಇಲ್ಲಾಂದ್ರೆ ಈಗ ಹಾಕ್ಬಿಡ್ತೀವಿ, ಬಾಗಿಲು ತೆಗೀರಿ ಅಂತಂದ್ರು. ಆಮೇಲಿಂದ ಆ ಕಡೆ ರೌಂಡ್ಗೆ ಬಂದರು. ರೌಂಡ್ ಬಂದುಬಿಟ್ಟು ತೆಗೆದಿದ್ರೆ ಈಗ ನೋಡಿ ಅಲ್ಲೋ ಪರ್ಮ ಅಂತ ಏನನ್ನೋ ಬಾಯಿಗೆ ಬಂದಂಗೆಲ್ಲ ಬೈತಾಯಿದ್ರು. ನೀನು ಯಾವನೋ ಅಂತ ನನ್ನ ಮಗಳಂದ್ಲು ಅಂದಿದ್ದಕ್ಕೆ ಏಯ್ ತೆಗಿ, ಪೊಲೀಸರು ಬಂದರೆ ನಮ್ಗೆ ಯಾವನಿಗೆ ಹೆದರ್ಕೊಳಲ್ಲ, ಯಾವ ಪೊಲೀಸವನಿಗೆ ಹೆದರ್ಕೊಳಲ್ಲ, ಜೈನಕ್ಕೆಲ್ಲ ಹೆದರ್ಕೊಳಲ್ಲ ಅಂತ ಅವಪ್ಪ ಅಂದ ಕಳ್ಳ. ಹಂಗೆ ಅಂದಿದ್ದಕ್ಕೆ ಅವನಿಂದ ಇನ್ನೊಂದು ಸತಿ ಆಚಾಡಕ್ಕೆ ಹೋದ. ಹೋಗ್ಬಿಟ್ಟು ಆ ಬಾಗಿಲು ತೆಗ್ದ, ತೆಗೆದಿದ್ರೆ ಕಿಟಕಿ ಬಾಗಿಲು ಹೊಡಿತೀನಿ, ಈಗ ಕೊಯ್ದಾಕ್ಬಿಡ್ತೀನಿ ಬಾಗಿಲನ್ನೆಲ್ಲ ಅಂತಂದ. ನಾವು ಪೊಲೀಸವ್ರಿಗೆ ಫೋನ್ ಮಾಡ್ತೀವಿ ಅಂದ, ಪೊಲೀಸವ್ರು ಮಾಡೋಣ ಮಾಡೋ, ನಮಗೆ ಬಾಗಿಲು ತೆಗೀತಾ ಇಲ್ಲ, ಈಚೆಡೆ ಬಾಗಿಲು ಹಾಕೋಬಿಟ್ಟಿದ್ದಾನೆ. ಅಪರಿಚಿತ ವ್ಯಕ್ತಿ ಮಂಜುನಾಥ್ ಎಂಬುವನು ಬೆಂಗಳೂರಿನ ಆರ್ಟಿ ನಗರದ ವಾಸಿಯಾಗಿದ್ದು ಅತಿಯಾದ ಮದ್ಯ ವ್ಯಸನಿಯಾಗಿದ್ದ. ಇದರಿಂದ ಪತ್ನಿ ಹಾಗೂ ಮಕ್ಕಳು ಕಳೆದ 7 ತಿಂಗಳ ಹಿಂದೆಯೇ ಆತನನ್ನು ಮನೆಯಿಂದ ಹೊರಹಾಕಿದ್ರಂತೆ. ಮಂಜುನಾಥ್ ಗೌರಿಬಿದನೂರಿನಲ್ಲಿ ಕೂಲಿನಾಲಿ ಮಾಡುತ್ತಿದ್ದ. ರಾತ್ರಿ ವೇಳೆ ಕುಡಿದ ಮತ್ತಿನಲ್ಲಿ ಊಟಕ್ಕೋ ನೀರು ಕುಡಿಯಲೋ ಮನೆ ಬಾಗಿಲು ತಟ್ಟಿರಬೇಕು. ಕುಡಿತದ ನಶೆ ಹೆಚ್ಚಾಗಿ ಮನೆಯ ಬಾಗಿಲು ತಟ್ಟಿರಬೇಕು ಎಂಬ ಸಂಶಯಗಳು ಮನೆ ಮಾಡಿದೆ.
ರಾತ್ರಿ ವೇಳೆ ಮಧ್ಯರಾತ್ರಿಯಲ್ಲಿ ಒಂಟಿಯಾಗಿ ಓಡಾಡುವಾಗ ಪೆಟ್ ಪೊಲೀಸರ ಗಮನಕ್ಕೆ ಬರಲಿಲ್ವೇ ಎಂಬೆಲ್ಲ ಪ್ರಶ್ನೆಗಳು ಸಾರ್ವಜನಿಕ ವಲಯದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಅವರು 7 ತಿಂಗಳಿಂದ ನಾವು ಮನೆ ಬಿಟ್ಟು ಈಚೆ ಕಳಿಸ್ಬಿಟ್ಟಿದ್ರು. ಅವ್ರಿಗೆ ಕುಡಿಯೋ ಚಟ ಜಾಸ್ತಿ ಇತ್ತು, ಆದ್ದರಿಂದ ನಾವು ಕಳಿಸ್ಬಿಟ್ಟಿದ್ವಿ. ನನಗೆ 2 ಮಕ್ಕಳಿದ್ದಾರೆ. ಅವರು ಕುಡಿಯೋ ಚಟ ಇರೋದ್ರಿಂದಲೇ ನಾವು ಕಳಿಸ್ಬಿಟ್ರು. ಅವ್ರಿಗೆ ಏನಕ್ಕೆ ಬಂದರು ಅಂತ ನಮಗೂ ಗೊತ್ತಿಲ್ಲ. ಅಷ್ಟೇ ಸರ್. ಏನು ಕೆಲಸ ಮಾಡ್ಕೊಂಡಿದ್ರು ಅವರು? ಅವರು ಪ್ಲಂಬರ್ ಕೆಲಸ ಮಾಡೋದು. ಪ್ಲಂಬರ್ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಇಲ್ಲ ಅವ್ರವ್ರು ಅವ್ರು ಇಲ್ಲಿಗೆ ಬಂದ್ರ ಇಲ್ಲ ಯಾರಾದ್ರು ಕರ್ಕೊಂಬಂದ್ರೆ ಅಂತ ನಮ್ಗೆ ಅದು ಗೊತ್ತಿಲ್ಲ. ನಮಗೆ ಫೋನ್ ಬಂತು. ನಾವು ಬೆಳಗ್ಗೆ ನಮಗೆ 9 ಗಂಟೆ ಫೋನ್ ಮನೆ ಹತ್ರ ಕಾನ್ಸ್ಟೇಬಲ್ ಬಂದಿದ್ರು. ಅವ್ರು ಬಂದು ನಮ್ಗೆ ಕರ್ಕೊಂಬಂದ್ರೆ ಅವ್ರು ಹೇಳಿದ್ರು ನಾವು ಇಲ್ಲಿಗೆ ಬಂದಿದ್ದೀವಿ. ಪ್ರದೀಪ್, ಎ ನ್ಯೂಸ್ ಟಿವಿ, ಗೌರಿಬಿದನೂರು. ಗ್ರಾಮ ಠಾಣಾ ಜಮೀನನ್ನ ಖಾಸಗಿ ವ್ಯಕ್ತಿಯೊಬ್ಬ ಕ್ರಯ ಮಾಡಿಸಿಕೊಂಡು ಬೋರ್ವೆಲ್ ಹಾಕಿಸಿಕೊಂಡು ಕೃಷಿ ಬೆಳೆಗಳನ್ನ ಬೆಳೆದುಕೊಂಡು ಎಂಜಾಯ್ ಮಾಡ್ತಿದ್ದಾನೆ. ಅದು ಕಲ್ಲುಕುಂಟೆ ಮಜುರಾ ಗ್ರಾಮದ ಗ್ರಾಮ ಠಾಣಕ್ಕೆ ಸೇರಿದ 1 ಎಕರೆ 15 ಕುಂಟೆಯನ್ನ ಪಂಚಾಯಿತಿ ವಶಕ್ಕೆ ಪಡೆದು ಗ್ರಾಮದ ಬಡವರಿಗೆ ಕೂಲಿಕಾರರಿಗೆ ನಿವೇಶನ ಹಂಚಿಕೆ ಮಾಡುವಂತೆ ಒತ್ತಾಯಿಸಿ ಅದೇ ಜಮೀನಿನಲ್ಲಿ ನಿಂತು ಪ್ರತಿಭಟನೆಯನ್ನ ನಡೆಸಿದ್ರು. ನೂರಿನ್ನೂರು ವರ್ಷಗಳ ಹಿಂದೆ ಪ್ಲೇಗ್, ದಡಾರದಂತಹ ಮಾರಕ ರೋಗಗಳಿಗೆ ತುತ್ತಾಗಿ ಉಳಿದವರು ಊರೂರೇ ಖಾಲಿ ಮಾಡಿದ್ದಾರೆ. ಆಗ ಆ ಜಮೀನುಗಳು ಗ್ರಾಮ ಠಾಣೆಗಳಾಗಿಯೋ ಗೋಕುಂಟೆಗಳಾಗಿಯೋ ಉಳಿದುಕೊಂಡಿದ್ದವು. ಕಾಲಕ್ರಮೇಣ ಕೆಲವು ಪ್ರಭಾವಿಗಳ ಸ್ವತ್ತುಗಳಾಗಿ ಮಾರ್ಪಟ್ಟಿವೆ. ಅಂಥದ್ದೊಂದು ಸರ್ಕಾರಿ ಜಮೀನು ಖಾಸಗಿ ವ್ಯಕ್ತಿಯೊಬ್ಬರಿಗೆ ಕ್ರಯ ಮಾಡಿಕೊಟ್ಟಿದ್ದಾರೆ. ಅವರಿಂದ ಬಿಡಿಸಿ ಗ್ರಾಮದ ಕೂಲಿಕಾರ ಬಡವರಿಗೆ ನಿವೇಶನಗಳಾಗಿ ಮಾಡಿ ಎಂದು ಒತ್ತಾಯಿಸಿ ಚಿಕ್ಕಬಳ್ಳಾಪುರ ತಾಲೂಕು ಕಸಬಾ ಹೋಬಳಿ ಹಾರೋಬಂಡಿ ಪಂಚಾಯಿತಿ ವ್ಯಾಪ್ತಿಗೆ ಬರುವ ಕಲ್ಲುಕುಂಟೆ ಗ್ರಾಮದ ಜನರು ಅದೇ ಜಮೀನಿನಲ್ಲಿ ಪಂಚಾಯಿತಿ ವಿರುದ್ಧ ಪ್ರತಿಭಟನೆ ನಡೆಸಿದ್ರು. ಕಲ್ಲುಕುಂಟೆ ಮಜರಾ ಗ್ರಾಮ ಪೋತಲೂರು ಗ್ರಾಮ ಠಾಣೆಗೆ ಸೇರಿದ 1 ಎಕರೆ 15 ಗುಂಟೆ ಜಮೀನು ಖಾಸಗಿ ವ್ಯಕ್ತಿಯೊಬ್ಬ ಕ್ರಯ ಮಾಡಿಸಿಕೊಂಡು ಬೋರ್ವೆಲ್ ಹಾಕಿಸಿ ಬೆಳೆ ಇಟ್ಟುಕೊಳ್ಳುತ್ತಿದ್ದಾನೆ. ಸರ್ಕಾರಿ ಜಮೀನಿನಲ್ಲಿ ಅಕ್ರಮ ಪ್ರವೇಶ ಮಾಡಿದ ಆರೋಪದಡಿ ಆತನ ವಿರುದ್ಧ ಕ್ರಮ ಜರುಗಿಸಬೇಕು. ಜಮೀನನ್ನ ಪಂಚಾಯಿತಿ ಅಧಿಕಾರಿಗಳು ವಶಕ್ಕೆ ಪಡೆದು ಗ್ರಾಮದ ಬಡವರಿಗೆ ನಿವೇಶನಗಳಾಗಿ ವಿಂಗಡಿಸಲಿ ಅಥವಾ ಸಮುದಾಯ ಭವನಕ್ಕೋ ಇಲ್ಲ ಸರ್ಕಾರಿ ಶಾಲೆಗಾಗಿಯೋ ಮೀಸಲಿಡಲಿ. ಈ ಜಾಗಕ್ಕೆ ಫೆನ್ಸಿಂಗ್ ಹಾಕಿ ಭದ್ರಪಡಿಸಿಕೊಡಬೇಕೆಂದು ಗ್ರಾಮದ ಯುವಕ ಶ್ರೀನಿವಾಸ ಮೂರ್ತಿ ಒತ್ತಾಯಿಸಿದ್ರು. 1 ಎಕರೆ 15 ಕುಂಟೆ ಜಾಗ ಇದ್ದು ಅದರಾಗ ತಹಸೀಲ್ದಾರು ಪಂಚಾಯಿತಿಯವರು ಎಲ್ಲ ಬಂದು ಸರ್ವೆ ಮಾಡಿ ಪಂಚಾಯತ್ ಹ್ಯಾಂಡ್ಓವರ್ ತಗೊಳ್ರಿ ಅಂತ ಹೇಳಿ ಹೋದ್ರೂ ಅಧಿಕಾರಿಗಳು ಯಾವುದೇ ಇದು ತಗೊಂಡಿಲ್ಲ ತಗೊತಾ ಇಲ್ಲ. ನಾವು ಅರ್ಜಿಗಳು ಎಷ್ಟೇ ಕೊಟ್ಟರು ವಿಲೆ ಮಾಡ್ತಾವ್ರೆ. ಇದು ಕೂಡಲೇ ಇಲ್ಲ ಪಂಚಾಯತ್ ಹ್ಯಾಂಡ್ಓವರ್ ತಗೊಂಡು ಕಲ್ಕುಂಟೆ ಗ್ರಾಮ ಎಲ್ಲ ಪರಿಶಿಷ್ಟ ಪಂಗಡದ ಕೂಲಿ ಮಾಡೋ ಅದಕ್ಕೆ ಇಲ್ಲಿ ಗುರುತಿಸ್ ಮಾಡಿ ಅದು ಫಿಕ್ಸ್ ಮಾಡಿಕೊಂಡು ಪಂಚಾಯತ್ ಹ್ಯಾಂಡ್ಓವರ್ ತಗೊಂಡು ಅದು ಕೊಡಂಗಿದ್ರೆ ಬಡವ್ರಿಗೆಲ್ಲ ಒಂದೊಂದು ಅಂಚೆ. ಗ್ರಾಮದ ಹಿರಿಯರು, ಮಹಿಳೆಯರು, ಯುವಕರು ಒಟ್ಟಾಗಿ ಪ್ರತಿಭಟನೆ ನಡೆಸಿ ಪಂಚಾಯಿತಿ ಅಧಿಕಾರಿಗಳಿಗೆ ಧಿಕ್ಕಾರ ಕೂಗಿದ್ರು. ಕೆಎಸ್ ನಾರಾಯಣಸ್ವಾಮಿ, ಇ ನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. ಹೊಸಕೋಟೆ ಖಾಸಗಿ ಆಸ್ಪತ್ರೆಯಲ್ಲಿ ಸುಮಾರು 14ಕ್ಕೂ ಹೆಚ್ಚು ಭ್ರೂಣ ಹತ್ಯೆ ಮಾಡಿರುವ ಬಗ್ಗೆ ಸಿಬ್ಬಂದಿ ಬಾಯ್ಬಿಟ್ಟಿದ್ದಾರೆ. 100 ಭ್ರೂಣಲಿಂಗ ಪತ್ತೆ ಮಾಡಿರುವ ಬಗ್ಗೆಯೂ ಸ್ಫೋಟಕ ವರದಿ ಬಹಿರಂಗವಾಗಿದ್ದು ವಿಚಾರಣೆಗೊಳಪಟ್ಟಿರುವ ಸಿಬ್ಬಂದಿ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ. ಆಸ್ಪತ್ರೆ ಮಾಲೀಕ ವೈದ್ಯಾಧಿಕಾರಿ ತಲೆಮರೆಸಿಕೊಂಡಿದ್ದಾನೆ. ವ್ಯಾಪಕವಾಗಿ ಹೆಣ್ಣು ಭ್ರೂಣಲಿಂಗಗಳ ಹತ್ಯೆ ನಡೆಸಿರುವ ಪ್ರಕರಣ ಮೈಸೂರಿನಲ್ಲಿ ವರದಿಯಾದ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಆರೋಗ್ಯ ಇಲಾಖೆ ಮತ್ತು ಪೊಲೀಸರು ತಪಾಸಣೆ ನಡೆಸುತ್ತಿದ್ದು ಈ ಸಂದರ್ಭದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹೊಸಕೋಟೆ ತಾಲೂಕಿನ ಎಸ್ಪಿಜಿ ಆಸ್ಪತ್ರೆಯಲ್ಲಿ ಕಳೆದ 3 ದಿನಗಳ ಹಿಂದೆ ಆರೋಗ್ಯ ಅಧಿಕಾರಿಗಳು ಅನಿರೀಕ್ಷಿತವಾಗಿ ಭೇಟಿ ನೀಡಿ ತಪಾಸಣೆ ನಡೆಸಿದಾಗ ಭ್ರೂಣ ಹತ್ಯೆ ಮಾಡಿರುವ ಪ್ರಕರಣ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಹಾಕಿಕೊಂಡಿದ್ದಾರೆ. ವಿಚಾರಣೆಯನ್ನ ತೀವ್ರಗೊಳಿಸಿರುವ ಪೊಲೀಸರು ಅಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಸಿಬ್ಬಂದಿಯನ್ನು ವಿಚಾರಣೆಗೊಳಪಡಿಸಿದಾಗ ರಾತ್ರಿ ವೇಳೆ ಭ್ರೂಣ ಹತ್ಯೆ ಮಾಡಿ ಕಳುಹಿಸಿರುವುದಾಗಿ ತಿಳಿಸಿದ್ದು
ಪರಾರಿಯಾಗಿರುವ ಮತ್ತೊಬ್ಬ ನರ್ಸ್ ಪವಿತ್ರಾ ಜೊತೆಗೂಡಿ 14 ಹೆಚ್ಚು ಭ್ರೂಣ ಹತ್ಯೆ ಮಾಡಿರುವ ಬಗ್ಗೆ ಸಿಬ್ಬಂದಿ ಹೇಳಿದ ಮಾಹಿತಿ ಕೇಳಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಹಾಗೂ ಪೊಲೀಸರು ಬೆಚ್ಚಿ ಬಿದ್ದಿದ್ದಾರೆ. ಒಂದೊಂದು ಗರ್ಭಪಾತ ಹಾಗೂ ಸ್ಕ್ಯಾನಿಂಗ್ಗೆ ಸಾವಿರಾರು ರೂಪಾಯಿ ಹಣ ಪಡೆಯುತ್ತಿದ್ದ ಮುಖ್ಯ ವೈದ್ಯ ಶ್ರೀನಿವಾಸ್ ಮತ್ತು ನರ್ಸ್ ಪವಿತ್ರ ಸದ್ಯ ತಲೆಮರೆಸಿಕೊಂಡು ಸಿಕ್ಕ ನಂತರ ಮತ್ತಷ್ಟು ಸ್ಫೋಟಕ ರಹಸ್ಯ ಹೊರಬೀಳಲಿದೆ ಎನ್ನಲಾಗಿದೆ. ಸಂಜೀವ್, ಐ ನ್ಯೂಸ್ ಟಿವಿ, ಹೊಸಕೋಟೆ. ಇದೀಗ ವಿರಾಮ. ವಿರಾಮದ ನಂತರ ಐ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಗಳು ಪೇರೇಸಂದ್ರ, ಚಿಕ್ಕಬಳ್ಳಾಪುರ. ಪೇರೇಸಂದ್ರದ ಶಾಂತ ಸಮೂಹ ಶಿಕ್ಷಣ ಸಂಸ್ಥೆಯಲ್ಲಿ ಉದ್ಯೋಗ ಮತ್ತು ಸೇವಾ ಆಧಾರಿತ ನರ್ಸಿಂಗ್ ಕೋರ್ಸ್, ಅರೆ ವೈದ್ಯಕೀಯ ಕೋರ್ಸ್ಗಳು, ಪ್ರಯೋಗಾಲಯ ತರಬೇತಿ ಕೋರ್ಸ್ಗಳು, ಫಿಸಿಯೋಥೆರಪಿ, ಡಿಫಾರ್ಮಾ ಮತ್ತು ಬಿಫಾರ್ಮಾ ಕೋರ್ಸ್ಗಳಿಗೆ ದಾಖಲಾತಿಗಳು ಆರಂಭವಾಗಿದೆ. ನಿಮ್ಮ ಉಜ್ವಲ ಭವಿಷ್ಯಕ್ಕಾಗಿ ಆರೋಗ್ಯ ಶಿಕ್ಷಣ ಕೋರ್ಸ್ಗಳಿಗೆ ಇಂದೇ ದಾಖಲಾತಿ ಪಡೆಯಿರಿ. ಮಕ್ಕಳ ಹೈಯರ್ ಎಜುಕೇಷನ್, ಮಗಳ ಮದುವೆ, ಕನಸಿನ ಸ್ವಂತ ಮನೆ, ಇಷ್ಟಕ್ಕೆಲ್ಲ ಹಣ ಹೇಗ್ ಹೊಂದಿಸೋದು ಅಂತ ಟೆನ್ಷನ್ ಅಲ್ಲಿದ್ದೀರಾ? ಇರೋ ಚಿನ್ನನ ಅಡ ಇಡಕ್ ಹೋದ್ರೆ ಬಡ್ಡಿ ಮೇಲ್ ಬಡ್ಡಿ ಕಟ್ಬೇಕು. ಬೇಡ, ಮಾರ್ಬಿಡೋಣ ಅಂದ್ರೆ ಅರ್ಧ ಬೆಲೆ ಕೇಳ್ತಾರೆ ಅನ್ನೋ ಆತಂಕದಲ್ಲಿದ್ದೀರಾ? ಟೆನ್ಷನ್ ಬಿಡಿ, ಇಂದೇ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ. ನೀವು ಅಡ ಇಟ್ಟಿರೋ ಚಿನ್ನವನ್ನ ಬಿಡಿಸ್ತಾರೆ, ಹಾಗೂ ನಿಮ್ಮಲ್ಲಿರೋ ಚಿನ್ನವನ್ನ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡುಕೊಂಡು ತಕ್ಷಣ ನಿಮ್ ಬಾಕಿ ಹಣ ಕೊಡ್ತಾರೆ. ಹಿಂದೂಸ್ತಾನ್ ಗೋಲ್ಡ್ ಕಂಪನಿ, ಇದು ನಿಮ್ಮ ಕಂಪನಿ. Hindustan Gold Company. It's your company. E-News TV, Doctors Live, ನೇರ ಪ್ರಸಾರ ಕಾರ್ಯಕ್ರಮ ಸೋಮವಾರ ಸಂಜೆ 6-7 ಗಂಟೆಯವರೆಗೆ. ಕರೆ ಮಾಡಿ ವೈದ್ಯರೊಂದಿಗೆ ಮಾತನಾಡಿ. ಚಿಕ್ಕಬಳ್ಳಾಪುರ ಜಾಯಿಂಟ್ ಮಿಷನ್ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಭಾನುಪ್ರಕಾಶ್ ರಾಜ್, MS, ಜನರಲ್ ಸರ್ಜರಿ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ರೊಂದಿಗೆ ಡಾಕ್ಟರ್ಸ್ ಲೈವ್ ಕಾರ್ಯಕ್ರಮ. ಸುಮಾರು 5,000 ಹೆಚ್ಚು ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ಮಾಡಿರುವ ಡಾಕ್ಟರ್ ಭಾನುಪ್ರಕಾಶ್ ರಾಜ್ ಅವರು ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಮಾಹಿತಿ ನೀಡಲಿದ್ದಾರೆ. ಹರ್ನಿಯಾ, ಗಾಲ್ ಬ್ಲಾಡರ್, ಅಪೆಂಡಿಕ್ಸ್, ಪೈಲ್ಸ್, ಫೆಷರ್ಸ್, ಥೈರಾಯ್ಡ್ ಮತ್ತು ಕರುಳಿನ ಶಸ್ತ್ರಚಿಕಿತ್ಸೆ, ಒಬ್ಬಿದ ರಕ್ತನಾಳಗಳ ಶಸ್ತ್ರಚಿಕಿತ್ಸೆ ಸೇರಿದಂತೆ ವಿವಿಧ ಶಸ್ತ್ರಚಿಕಿತ್ಸೆಗಳ ಅಗತ್ಯತೆ, ಶಸ್ತ್ರಚಿಕಿತ್ಸೆಗಳ ನಂತರ ಉಂಟಾಗುವ ಸಮಸ್ಯೆ ಕುರಿತಾಗಿ ತಜ್ಞ ವೈದ್ಯರು ಮಾಹಿತಿ ನೀಡಲಿದ್ದಾರೆ. ಕರೆ ಮಾಡಿ ವೈದ್ಯರೊಂದಿಗೆ ನಿಮ್ಮ ಸಮಸ್ಯೆಯನ್ನು ಹಂಚಿಕೊಳ್ಳಿ. ಮೊಬೈಲ್ ನಂಬರ್ 8732233402. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ. ಸಮಾಜದಲ್ಲಿ ಭ್ರೂಣಲಿಂಗ ಪತ್ತೆಯು ಒಂದು ಅಪರಾಧ. ಭ್ರೂಣಲಿಂಗ ಪತ್ತೆ ಪ್ರಕರಣಗಳು ಕಂಡು ಬಂದರೆ ಕಾನೂನಿನಲ್ಲಿ 2,00,000 ದಂಡ, 1 ವರ್ಷ ಜೈಲು ಶಿಕ್ಷೆಗೆ ಒಳಪಡಬೇಕಾಗುತ್ತದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸುನೀಲ್ ಎಸ್ ಹೊಸಮನಿ ಹೇಳಿದರು. ಮಾಡುವುದಿಲ್ಲವೆಂದು ಹಾಗೂ ಬಾಲ್ಯ ವಿವಾಹ ನಡೆಯುವ ಸಾಧ್ಯತೆ ಕಂಡು ಬಂದಲ್ಲಿ ಅದನ್ನು ತಡೆಯುತ್ತೇನೆ. ಕೋಲಾರ ನಗರದ ಪತ್ರಕರ್ತರ ಭವನದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ BC ಟ್ರಸ್ಟ್ ಕೋಲಾರ ತಾಲೂಕು ವತಿಯಿಂದ ಹಮ್ಮಿಕೊಂಡಿದ್ದ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಹಾಗೂ ಲಕ್ಷ್ಮೀ ಪೂಜೆ ಕಾರ್ಯಕ್ರಮವನ್ನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸುನೀಲ್ ಎಸ್ ಹೊಸಮನಿ ಉದ್ಘಾಟಿಸಿ ಮಾತನಾಡಿ, ಭ್ರೂಣಲಿಂಗ ಪತ್ತೆ ಪ್ರಕರಣಗಳು ಕಂಡು ಬಂದರೆ ಕಾನೂನಿನಲ್ಲಿ 2,00,000 ದಂಡ, 1 ವರ್ಷ ಜೈಲು ಶಿಕ್ಷೆಗೆ ಒಳಪಡಿಸಬೇಕಾಗುತ್ತದೆ. ಈ ಬಗ್ಗೆ ಸಾರ್ವಜನಿಕರು ಜಾಗೃತರಾಗಬೇಕು, ಈ ವಿಷಯಗಳ ಬಗ್ಗೆ ಅರಿವು ಮೂಡಿಸುವ ಕಾರ್ಯವಾಗಬೇಕಿದೆ ಎಂದರು. ಆದರೆ ಅಲ್ಲಿ ಇದ್ದಂಥ ಒಂದು ಈ ಒಂದು ಧರ್ಮಸ್ಥಳ ಟ್ರಸ್ಟ್ ಅಂತ ಹೇಳಿ ಒಂದು ಸಿರಿ ಅಂತೇಳಿ ಒಂದು ಏನೋ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದರೆ, ಹಲವಾರು ರೀತಿಯಾದಂಥ ಒಂದು ಉತ್ಪನ್ನಗಳ ಅಲ್ಲಿ ಒಂದು ಕೇಂದ್ರವನ್ನು ಸ್ಥಾಪನೆ ಮಾಡಿದರೆ, ಬೆಳ್ತಂಗಿಯಲ್ಲಿ ಸಹಿತ ಒಂದು ಕೇಂದ್ರ ಇದೆ, ಅಲ್ಲಿ ಸಹಿತ ನಾನು ಭೇಟಿ ನೀಡಿದೆ. ಆದರೆ ಇಲ್ಲಿ ನಾವು ನೋಡಿದಾಗ ಇಷ್ಟು ಜನ ಸೇರಿದಾರಂದರೆ ಅಲ್ಲಿಂದ ಆಲ್ಮೋಸ್ಟ್ ಅಲ್ಲಿ 400-500 ಕಿಲೋಮೀಟರ್ ಇರುವ ಧರ್ಮಸ್ಥಳ ಅಲ್ವಾ ಇಲ್ಲಿಂದ. ಸೊ ಅಲ್ಲಿಂದ 500 ಕಿಲೋಮೀಟರ್ ಇಲ್ಲಿವರೆಗೆ
ಯಾವ ರೀತಿಯಾದಂತಹ ಒಂದು ಬೆಳವಣಿಗೆಯನ್ನು ಕಂಡಿದೆ ಅಂತ ನಾವು ಇದು ಸೇರಿದಂತಹ ಸದಸ್ಯರು ನೋಡಿದ್ರೆ ಗೊತ್ತಾಗುತ್ತೆ. ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಬಿವಿ ಗೋಪಿನಾಥ್ ಮಾತನಾಡಿ, ಧರ್ಮಸ್ಥಳ ಸಂಸ್ಥೆ ಇಂದು ನಾನಾ ಕ್ಷೇತ್ರಗಳಲ್ಲಿ ಸಮಾಜಮುಖಿ ಕಾರ್ಯಗಳಲ್ಲಿ ತೊಡಗಿಕೊಂಡು ಸಮಾಜದ ಕಟ್ಟಕಡೆಯ ವ್ಯಕ್ತಿಗಳನ್ನು ಸಮಾಜದ ಮುಖ್ಯವಾಹಿನಿಗೆ ತರುವ ಕಾರ್ಯ ಮಾಡುತ್ತಿದೆ. ನೊಂದ ವ್ಯಕ್ತಿಗಳಿಗೆ ಸಂಸ್ಥೆ ಆಸರೆಯಾಗುವ ಮೂಲಕ ಸುಖಕರ ಜೀವನವನ್ನು ಮಾಡಲು ದಾರಿ ತೋರಿದೆ ಎಂದರೆ ತಪ್ಪಾಗಲಾರದು. ಶ್ರೀ ಕ್ಷೇತ್ರದ ಜಿಲ್ಲಾ ನಿರ್ದೇಶಕ ಪದ್ಮಯ್ಯ, ತಾಲೂಕು ಯೋಜನಾಧಿಕಾರಿ ಸಿದ್ದಗಂಗಯ್ಯ, ವಿಜಯಕುಮಾರ್ ಸೌಮ್ಯ, ಜನಜಾಗೃತಿ ವೇದಿಕೆಯ ಸದಸ್ಯೆ ಅರುಣ ಸೇರಿದಂತೆ ತಬಸ್ಸುಂ ಮತ್ತಿತರರು ಹಾಜರಿದ್ದರು. ಸತೀಶ್, ಇ ನ್ಯೂಸ್ ಟಿವಿ, ಕೋಲಾರ. ನಡು ಬೀದಿಯಲ್ಲಿ ಯುವಕನೊಬ್ಬನನ್ನು ಸಾರ್ವಜನಿಕವಾಗಿ ರೌಡಿಗಳು ದರ್ಪ ತೋರುವಂತೆ ಕಾನೂನು ರಕ್ಷಣೆ ಮಾಡಬೇಕಾದ ಪೊಲೀಸರೇ ಮನ ಬಂದಂತೆ ಹೊಡೆದು ಹಲ್ಲೆ ನಡೆಸುತ್ತಿರುವ ದೃಶ್ಯ ವೈರಲ್ ಆಗಿದೆ. ಗೃಹ ಸಚಿವರಾದ ಅವರು ಜಿಲ್ಲೆಯಲ್ಲಿ ನಡೆದಿರುವ ಈ ಘಟನೆಗೆ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ತುಮಕೂರು ನಗರದ ಟೌನ್ ಹಾಲ್ ವೃತ್ತದ ಬಳಿ ಹಳೆ ಡಿಎಚ್ಓ ಕಚೇರಿ ಬಳಿ ಡಿಸೆಂಬರ್ 14 ರಾತ್ರಿ 9:30 ಸಮಯದಲ್ಲಿ ನಾಲ್ವರು ಪೊಲೀಸ್ ಸಿಬ್ಬಂದಿಗಳು ಯುವಕನೊಬ್ಬನನ್ನ ಸಾರ್ವಜನಿಕವಾಗಿ ಲಾಠಿ ಹಾಗೂ ಬೂಟು ಕಾಲಿನಲ್ಲಿ ಒದ್ದು ಹಲ್ಲೆ ಮಾಡಿದ್ದು. ಪೊಲೀಸರ ವರ್ತನೆಗೆ ಸಾರ್ವಜನಿಕ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗುತ್ತಿದೆ. ಪೊಲೀಸರು ವಿಚಾರಣೆ ನೆಪದಲ್ಲಿ ಯುವಕನಿಗೆ ಅಮಾನವೀಯವಾಗಿ ಹಲ್ಲೆ ಮಾಡಿರುವುದು ನಿಜಕ್ಕೂ ಶೋಚನೀಯ. ಪೊಲೀಸರಿಗೆ ಸಾರ್ವಜನಿಕವಾಗಿ ಬೂಟು ಕಾಲಿನಲ್ಲಿ ಒದೆಯುವ ಅಧಿಕಾರ ಕೊಟ್ಟವರು ಯಾರು ಎಂಬ ಪ್ರಶ್ನೆ ಕೂಡ ಎದುರಾಗಿದೆ. ಕಾನೂನು ಉಲ್ಲಂಘನೆ ಮಾಡಿ ಸಾರ್ವಜನಿಕ ಸ್ಥಳದಲ್ಲೇ ಈ ರೀತಿ ವರ್ತಿಸಿರುವ ಪೊಲೀಸರ ನಡೆ ತೀವ್ರ ಜನಾಕ್ರೋಶಕ್ಕೆ ಕಾರಣವಾಗಿದೆ. ಹಿರಿಯ ಪೊಲೀಸ್ ಅಧಿಕಾರಿಗಳು ಹಾಗೂ ಮಾನವ ಹಕ್ಕುಗಳ ಆಯೋಗ ಅಮಾನವೀಯವಾಗಿ ವರ್ತಿಸಿರುವ ಪೊಲೀಸರ ಮೇಲೆ ತುಮಕೂರು ಜಿಲ್ಲೆಯವರೇ ಆದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕ್ರಮ ಕೈಗೊಳ್ಳಬೇಕಾಗಿದೆ. ತಿಮ್ಮಯ್ಯ, ಇ ನ್ಯೂಸ್ ಟಿವಿ, ತುಮಕೂರು. ಆಗ್ರಹಿಸಿ ಅತಿಥಿ ಉಪನ್ಯಾಸಕರು ತರಗತಿ ಬಹಿಷ್ಕರಿಸಿ ಮುಷ್ಕರ ನಡೆಸುತ್ತಿರುವ ಕಾರಣ ರಾಜ್ಯದ 430 ಸರ್ಕಾರಿ ಪದವಿ ಕಾಲೇಜುಗಳ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಸರಿಯಾಗಿ ಪಾಠ ಪ್ರವಚನಗಳು ನಡೆಯುತ್ತಿಲ್ಲ. ಉನ್ನತ ಶಿಕ್ಷಣದ ಕನಸು ಭಗ್ನವಾಗುತ್ತಿದೆ. ಪೋರ್ಷನ್ಸ್ ಕಂಪ್ಲೀಟ್ ಆಗದೆ ಪರೀಕ್ಷೆ ಬರೆಯೋದು ಹೇಗೆ ಅನ್ನೋ ಚಿಂತೆಯಲ್ಲಿ ವಿದ್ಯಾರ್ಥಿಗಳು ಆತಂಕಗೊಂಡಿದ್ದಾರೆ. ಇದೊಂದು ಥರ ಗಂಡ ಹೆಂಡತಿ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನುವ ಹಂಗೆ ಸರ್ಕಾರ ಉಪನ್ಯಾಸಕರ ಕೊಡು ತಗೋ ಜಗಳದಲ್ಲಿ ವಿದ್ಯಾರ್ಥಿಗಳ ಭವಿಷ್ಯ ಹಾಳಾಗುತ್ತಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲೂ ವಿದ್ಯಾರ್ಥಿಗಳು ತರಗತಿಗಳಿಲ್ಲದೆ ಕಾಲೇಜು ಕಾಂಪೌಂಡ್ನಲ್ಲಿ ಕುಳಿತು ಹೇಗೆ ಕಾಲ ದೂಡುತ್ತಿದ್ದಾರೆ ನೋಡಿ. ಸರ್ಕಾರಿ ಕಾಲೇಜುಗಳಲ್ಲಿ ಖಾಯಂ ಬೋಧಕರ ಸಂಖ್ಯೆ ಕಡಿಮೆ ಇರುವ ಕಾರಣ ಕಾಲೇಜು ಶಿಕ್ಷಣ ಇಲಾಖೆ ದಶಕಗಳಿಂದ ಅತಿಥಿ ಉಪನ್ಯಾಸಕರನ್ನೇ ನೆಚ್ಚಿಕೊಂಡಿದೆ. ಅತಿಥಿ ಉಪನ್ಯಾಸಕರು ಸೇವಾ ಸಕ್ರಮತಿಗೆ ಆಗ್ರಹಿಸಿ ನವೆಂಬರ್ 23 ಮುಷ್ಕರ ಹೂಡಿದ ಪರಿಣಾಮ ವಿದ್ಯಾರ್ಥಿಗಳ ಪಾಠಕ್ಕೆ ತೀವ್ರ ಹಿನ್ನಡೆಯಾಗಿದೆ. ಜನವರಿ ಅಂತ್ಯಕ್ಕೆ ಪರೀಕ್ಷೆಗಳು ನಡೆಯುವ ಸಂಭವವಿದ್ದರೂ ಈವರೆಗೆ ಶೇಕಡ 50% ಪಾಠಗಳು ಮುಗಿದಿಲ್ಲ. ಈ ಆತಂಕ ವಿದ್ಯಾರ್ಥಿಗಳಷ್ಟೇ ಅಲ್ಲದೆ ಪೋಷಕರನ್ನು ಕೂಡ ಕಾಡುವಂತೆ ಮಾಡಿದ. ಮುಷ್ಕರದ ಹಿನ್ನೆಲೆಯಲ್ಲಿ ವೇಳಾಪಟ್ಟಿಯಂತೆ ತರಗತಿಗಳು ನಡೆಯದ ಕಾರಣ ಖಾಯಂ ಉಪನ್ಯಾಸಕರ ಮೇಲೆ ವಿಪರೀತ ಹೊರೆ ಬೀಳುವಂತಾಗಿದೆ. ಈ ವರ್ಷದ ರಜೆಗಳನ್ನು ಡಿಸೆಂಬರ್ನಲ್ಲಿ ಹಾಕಿಕೊಂಡು ತಮ್ಮ ವೈಯಕ್ತಿಕ ಕೆಲಸ ಕಾರ್ಯಗಳನ್ನ ಮಾಡಿಕೊಳ್ಳಬೇಕು ಎಂಬ ಎಣಿಕೆಯಲ್ಲಿದ್ದ ಖಾಯಂ ಅಧ್ಯಾಪಕರಿಗೆ ಮುಷ್ಕರ ಶನಿಯಂತೆ ಕಾಡಿದೆ. ಈ ನಡುವೆ ನಡೆಯುವ 1-2 ತರಗತಿಗಳನ್ನ ಮುಗಿಸಿಕೊಳ್ಳುವ ವಿದ್ಯಾರ್ಥಿಗಳು
ಇದೇ ಅವಕಾಶ ಬಳಸಿಕೊಂಡು ಸಿನಿಮಾ, ಪಾರ್ಕು, ಹೋಟೆಲ್ ಪ್ರವಾಸ ಕೈಗೊಳ್ಳುತ್ತಿದ್ದಾರೆ. ಬಹುಸಂಖ್ಯಾತ ಮಂದಿ ತಮ್ಮ ಮೊಬೈಲ್ನಲ್ಲಿಯೇ ಕಾಲ ಕಳೆಯುವುದನ್ನ ಹೆಚ್ಚು ಮಾಡಿಕೊಂಡು ಹುಚ್ಚೆದ್ದು ಕುಣಿಯುತ್ತಿದ್ದಾರೆ. ವಿದ್ಯಾರ್ಥಿಗಳ ಅಸಹಜ ವರ್ತನೆಗಳನ್ನ ತಡೆಯಲು ಪ್ರಾಂಶುಪಾಲರು, ಬೆರಳೆಣಿಕೆಯ ಅಧ್ಯಾಪಕರು ಹರಸಾಹಸ ಪಡುತ್ತಿದ್ದಾರೆ. ನಮಗೆ ಗೆಸ್ಟ್ ಲೆಕ್ಚರರ್ಸಿಂದ ಯಾವುದೇ ಕ್ಲಾಸಸ್ ಇಲ್ಲ. ವರ್ಷ 23 ದಿನ ಆಯಿತು ಗೆಸ್ಟ್ ಲೆಕ್ಚರ್ಸ್ ತಗೊಂಡು, ಒಂದೊಂದು ಚಾಪ್ಟರ್ ಮುಗಿಸಿದ್ದಾರೆ. ಇನ್ನು ನಾಲ್ಕು ಚಾಪ್ಟರ್ ಇದೆ, ಚಾಪ್ಟರ್ ಇದೆ. ಯಾರು ಜನವರಿ ಫೆಬ್ರವರಿಯಲ್ಲಿ ಎಕ್ಸಾಮ್ಸ್ ಅಂತಿದ್ದಾರೆ, ಜನವರಿ ಲಾಸ್ಟ್ ವೀಕ್ ರಜಾ ಅಂತಿದ್ದಾರೆ. ಸ್ಟಡಿ ಹಾಲಿಡೇಸು, ಯಾವುದೇ ಕ್ಲಾಸ್ ಮಾಡ್ದಿರಾ, ಏನು ಮಾಡ್ದಿರಾ, ನಮಗೆ ಅವ್ರು ಸ್ಟ್ರೈಕ್ ಮಾಡ್ಕೊಂಡಿದ್ರೆ ಅವ್ರಿಗೂ ಪರ್ಮನೆಂಟ್ ಮಾಡಿ ಎಲ್ಲನೋಗ್ಲಿ. ಸರ್ಕಾರ ಎಲ್ಲರೂ ಇದು ಮಾಡ್ಕೊಬೇಕು, ಎಲ್ಲ ಸಚಿವರು, ಎಲ್ಲ ರಾಜಕೀಯ ವ್ಯಕ್ತಿಗಳು, ಮುಖ್ಯಮಂತ್ರಿ ಸಚಿವರು, ಎಂ ಸಿ ಸುಧಾಕರ್ ಅಣ್ಣವರು, ಅವರು ಪ್ರದೀಪ್ ಈಶ್ವರ್ ಅವರೆಲ್ಲ ಬಂದು ಮಾತಾಡಿ ಏನೋ ಅವ್ರಿಗೇನೋ ಪರ್ಮನೆಂಟ್ ಮಾಡಿ ನಮಗೆ ಕ್ಲಾಸಸ್ ಮಾಡ್ದಂಗೆ ಮಾಡಬೇಕು. ಆದಷ್ಟು ಕಾಲೇಜ್ ಪ್ರಿನ್ಸಿಪಾಲು, ಕಾಲೇಜ್ ಟೀಚರ್ಸ್ ಎಲ್ಲ ಅವ್ರನ್ನ ಕರೆಸ್ಕೊಂಡು ಏನೋ ಮಾತಾಡಿ ಎಲ್ಲ ಇದು ಮಾಡಿಕೊಂಡು ನಮಗೆ ಕ್ಲಾಸಸ್ ಮಾಡಿಸ್ಬೇಕು. ಎಲ್ಲ ರಜಾ ಅಂದ್ಕೊಂಡಿದ್ರೆ ನಮಗೆ ಕ್ಲಾಸಸ್ ಮಾಡ್ದಿರಾ, ಏನು ಮಾಡ್ದಿರಾ, ನಾವು ಯಾವ ಥರ ಓದೋದು, ಯಾವ ಥರ ಎಕ್ಸಾಮ್ ಪ್ರಿಪೇರ್ ಆಗೋದು. ಇನ್ನು ಕಳೆದ 23 ದಿನಗಳಿಂದ ಮುಷ್ಕರದಲ್ಲಿ ತೊಡಗಿರುವ ಅತಿಥಿ ಉಪನ್ಯಾಸಕರ ತರಗತಿಗಳನ್ನು ಸರ್ಕಾರಿ ಉಪನ್ಯಾಸಕರಿಂದಲೇ ಮಾಡಿಸುವ ಪ್ರಯತ್ನ ಮಾಡಿದ್ದೇವೆ. ಇರುವ ಉಪನ್ಯಾಸಕರಿಗೆ ಪ್ರತಿದಿನ ಒಂದೆರಡು ಪಿರಿಯಡ್ಗಳು ಹೆಚ್ಚಾಗಿ ತೆಗೆದುಕೊಳ್ಳುವಂತೆ ಹಂಚಿಕೊಳ್ಳಲಾಗಿದೆ ಎನ್ನುತ್ತಾರೆ ಪ್ರಾಂಶುಪಾಲ ಚಂದ್ರಯ್ಯ. ಕಳೆದ ತಿಂಗಳು 23 ತಾರೀಕಿಂದ ನಿರಂತರವಾಗಿ ಇವರು ಮುಷ್ಕರದಲ್ಲಿ ಭಾಗವಹಿಸಿದ್ದಾರೆ. ರೇಷ್ಮೆ ಕಟ್ಟಿ ಬೇರೆ ಬೇರೆ ಬೇಡಿಕೆಗಳನ್ನ ಸರ್ಕಾರದ ಮುಂದೆ ಇಟ್ಟುಕೊಂಡು ಮುಷ್ಕರದಲ್ಲಿ ಭಾಗವಹಿಸ್ತಿದ್ದಾರೆ. ಈ ನಿಟ್ಟಿನಲ್ಲಿ ನಾವು ನಮ್ಮ ಕಾಲೇಜಿನ ಮಟ್ಟಿಗೆ ತರಗತಿಗಳು ಲ್ಯಾಬ್ಸ್ ಆಗದಿರೋ ರೀತಿ, ಮಕ್ಕಳಿಗೆ ಅನುಕೂಲ ಆಗೋ ರೀತಿ ಎಕ್ಸಾಮ್ ಹತ್ತಿರ ಬರ್ತಾ ಇರೋದ್ರಿಂದ ಫುಲ್ ಟೈಮ್ ಫ್ಯಾಕಲ್ಟಿಗೆ ಹೆಚ್ಚುವರಿ ತರಗತಿಗಳನ್ನ ತಗೊಳ್ಳೋದಕ್ಕೆ ನಾವು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದಲ್ಲಿ ಈ ವೇಳೆಗಾಗಲೇ 70%-80% ಪಾಠಗಳು ಮುಗಿದು ಆಂತರಿಕ ಅಂಕಗಳ ಪರೀಕ್ಷೆಗಳು ಪ್ರಾರಂಭವಾಗಬೇಕಿತ್ತು. ಆದರೆ ಮುಷ್ಕರದಿಂದ ಎಲ್ಲವೂ ಅಯೋಮಯವಾಗಿದೆ. ಹೆಚ್ಚುವರಿ ತರಗತಿಗಳನ್ನು ತೆಗೆದುಕೊಂಡು ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡುವಂತೆ ಪ್ರಾಂಶುಪಾಲರ ಮೂಲಕ ಜಂಟಿ ನಿರ್ದೇಶಕರು ಸೂಚನೆ ನೀಡಿದರೂ ಅದು ವರ್ಕೌಟ್ ಆದಂತೆ ಕಾಣುತ್ತಿಲ್ಲ. ಕೆಎಸ್ ನಾರಾಯಣಸ್ವಾಮಿ, ಇನ್ಯೂಸ್ ಟಿವಿ, ಚಿಕ್ಕಬಳ್ಳಾಪುರ. 2000 ವರ್ಷ ಇತಿಹಾಸ ಹೊಂದಿರುವ ಮುಜರಾಯಿ ಇಲಾಖೆಗೆ ಸೇರಿದ ಭರಣಿಯಮ್ಮ ದೇವಾಲಯದ ಭೂಮಿಯನ್ನು ನಕಲಿ ದಾಖಲೆ ಸೃಷ್ಟಿಸಿ ಒತ್ತುವರಿ ಮಾಡಿಕೊಂಡಿದ್ದು, ಒತ್ತುವರಿಯಾದ ದೇವಾಲಯದ ಭೂಮಿಯನ್ನ ತೆರವುಗೊಳಿಸಲು ಜಿಲ್ಲಾಧಿಕಾರಿಗೆ ಒತ್ತಾಯಿಸಲಾಗುವುದೆಂದು ಸಂಸದ ಎಸ್ ಮುನಿಸ್ವಾಮಿ ಹೇಳಿದರು. ಮಾಲೂರು ತಾಲೂಕಿನ ಸೀತನಾಯಕನಹಳ್ಳಿ ಗ್ರಾಮದ ಬಳಿ ಇರುವ ಪುರಾತನ ಕಾಲದ ಶ್ರೀ ಸಪ್ತ ಮಾತೃಕೇರ ಭರಣಿಯಮ್ಮ ದೇವಿಯ ನೂತನ ದೇವಾಲಯ ಜೀರ್ಣೋದ್ಧಾರ ಮಹೋತ್ಸವದಲ್ಲಿ ಸಂಸದ ಎಸ್ ಮುನಿಸ್ವಾಮಿ ಪಾಲ್ಗೊಂಡು ಮಾತನಾಡಿ, ಮುಜರಾಯಿ ಇಲಾಖೆ ವ್ಯಾಪ್ತಿಗೆ ಸೇರಿದ 2000 ವರ್ಷಗಳ ಇತಿಹಾಸ ಹೊಂದಿರುವ ಭರಣಮ್ಮ ದೇವಾಲಯ ಭೂಮಿಯನ್ನ ಕೆಲವರು ಒತ್ತುವರಿ ಮಾಡಿಕೊಂಡಿದ್ದು, ಸ್ಥಳೀಯ ಮಹಿಳಾ ಭಕ್ತರು ಹಾಗೂ ಗ್ರಾಮಸ್ಥರು ಸ್ವಂತ ಹಣದಲ್ಲಿ ದೇವಾಲಯ ನಿರ್ಮಿಸಿದ್ದಾರೆ. ಭಾರತ ದೇಶ ಹಿಂದೂಸ್ತಾನ ದೇಶವೆಂಬುದು ಎಲ್ಲರಿಗೂ ತಿಳಿದಿರುವ ವಿಷಯ. ಈ ನಿಟ್ಟಿನಲ್ಲಿ ಮುಜರಾಯಿ ಹಿಂದೂ ದೇವಾಲಯದ ಭೂಮಿಯನ್ನು ಯಾರೇ ನಕಲಿ ದಾಖಲೆ ಸೃಷ್ಟಿಸಿ ಮಾರಾಟ ಮಾಡಿದರೆ ಅವರ ವಿರುದ್ಧ ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕೆಂದು ಜಿಲ್ಲಾಧಿಕಾರಿಗಳಿಗೆ ಒತ್ತಾಯಿಸಲಾಗುವುದು. ಈ ದೇವಾಲಯವು 700 ಗ್ರಾಮಸ್ಥರಿಗೆ ಶಾಶ್ವತವಾಗಿ ಉಳಿಸಿಕೊಳ್ಳಲು ಸಂಸದರ ನಿಧಿಯಿಂದ ಸಹಕಾರ ನೀಡಲಾಗುವುದೆಂದು ಸಂಸದ ಎಸ್ ಮುನಿಸ್ವಾಮಿ ಹೇಳಿದರು. ಈ ದಿನ ಏನು ನಮ್ಮ ಸೀತನಾಯಕನಹಳ್ಳಿ ಗ್ರಾಮದಲ್ಲಿ ಏನು ಭರಣಮ್ಮ ದೇವಸ್ಥಾನ, ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಇದೆ. ಈ ದೇವಸ್ಥಾನನ ಅನೇಕ ಜನ ಬೇರೆ ಬೇರೆಯವರ ಹೆಸರಿಗೆ ನಮ್ಮದು ಅಂತ ಹೇಳ್ತಾ ಇರೋದ್ರ ಮುಖಾಂತರ ಇಲ್ಲೆಲ್ಲ ನೋಡ್ತಾ ಇದ್ರೆ 100 ಜನ ಹೆಣ್ಮಕ್ಕಳು ಅವರೇ ಕೈ ಹಾಕಿ, ಅವ್ರ ಕೈಯಿಂದನೇ ಹಣ ಹಾಕಿ, ಒಬ್ಬೊಬ್ಬರು 1500 ಈ ಥರ ಎಲ್ಲ ಹಾಕಿ ದೇವಸ್ಥಾನಗಳನ್ನ ಡೆವಲಪ್ಮೆಂಟ್ ಮಾಡೋಂಥ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಜಿಲ್ಲಾ ಉಪವಿಭಾಗಾಧಿಕಾರಿ ವೆಂಕಟಲಕ್ಷ್ಮಿ, ತಹಸೀಲ್ದಾರ್ ಕೆ ರಮೇಶ್, ಮುಖಂಡರುಗಳಾದ ಹನುಮಪ್ಪ, ಆರ್ ಪ್ರಭಾಕರ್, ಅಂಬರೀಶ್ ರೆಡ್ಡಿ, ಎಚ್ ಹೊಸಕೋಟೆ ಗ್ರಾಮಾಧ್ಯಕ್ಷ ಸುಬ್ರಹ್ಮಣಿ, ಮಾಜಿ ಅಧ್ಯಕ್ಷರಾದ ಪುರನಾರಾಯಣಸ್ವಾಮಿ ಇನ್ನಿತರರು ಹಾಜರಿದ್ದರು. ಕೇಶವ್, ಇನ್ಯೂಸ್ ಟಿವಿ, ಮಾಲೂರು. ಸರ್ಕಾರಿ ಆಸ್ಪತ್ರೆಗೆ ಬರುವ ಹೊರ ಹಾಗೂ ಒಳ ರೋಗಿಗಳಿಗೆ ಹೊರಗಡೆ ಔಷಧಿ ಖರೀದಿಸಲು ಬರೆದ್ರೆ
ಅಮಾನತು ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಎಂದು ಗುಬ್ಬಿ ಸರ್ಕಾರಿ ಆಸ್ಪತ್ರೆ ವೈದ್ಯರಿಗೆ ಆರೋಗ್ಯ ಸೌಧ ಮುಖ್ಯ ಜಾಗೃತ ಕೋಶಾಧಿಕಾರಿ ಕೆಆರ್ ಶ್ರೀನಿವಾಸ್ ಎಚ್ಚರಿಕೆಯನ್ನು ನೀಡಿದ್ದಾರೆ. ತುಮಕೂರು ಜಿಲ್ಲೆ ಗುಬ್ಬಿ ಆಸ್ಪತ್ರೆಗೆ ಆರೋಗ್ಯ ಸೌಧ ಮುಖ್ಯ ಜಾಗೃತ ಕೋಶ ಅಧಿಕಾರಿ ಕೆಆರ್ ಶ್ರೀನಿವಾಸ್ ತಂಡ ರೋಗಿಗಳ ವಾರ್ಡ್ಗಳಿಗೆ ಭೇಟಿ ನೀಡಿ ಅಲ್ಲಿ ರೋಗಿಗಳ ಬಳಿ ಮಾತನಾಡಿ ಔಷಧಿ ಖರೀದಿ ಬಗ್ಗೆ ವಿಚಾರಿಸಿ ನಂತರ ಕೆಲ ರೋಗಿಗಳ ಬಳಿ ಸಿಕ್ಕ ಗುಳಿಗೆಗಳು ಹೊರಭಾಗದಿಂದ ತಂದ ಬಗ್ಗೆ ತಿಳಿದು ವೈದ್ಯ ಡಾಕ್ಟರ್ ರಾಮಕೃಷ್ಣ ಅವರನ್ನ ಸ್ಥಳಕ್ಕೆ ಕರೆದು ಚೀಟಿ ಬರೆದ ಬಗ್ಗೆ ಪರಿಶೀಲಿಸಿದರು. ಈ ಮಾತ್ರೆಗಳು ಆಸ್ಪತ್ರೆಯ ಸಂಸ್ಥೆ ಖರೀದಿಸಬೇಕು, ರೋಗಿಗಳು ಹಣ ಪಡೆದು ಔಷಧಿ ಖರೀದಿಸಿದ್ರೆ ಸರಿಯಲ್ಲ ಎಂದು ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ದಿವಾಕರ್ ಅವರಿಗೆ ಸೂಚಿಸಿದರು. ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ಆಗಮಿಸಿ ಆಸ್ಪತ್ರೆಯ ಕೆಲ ಗಂಭೀರ ವಿಚಾರ ಪ್ರಸ್ತಾಪಿಸಿದರು. ನಂತರ ಎಕ್ಸ್ರೇ ವಿಭಾಗಕ್ಕೆ ಭೇಟಿ ನೀಡಿ ಅಲ್ಲಿನ ಸ್ಥಿತಿ ಪರಿಶೀಲಿಸಿ ಡಿಜಿಟಲ್ ಎಕ್ಸ್ರೇ ಯಂತ್ರ ಖರೀದಿಗೆ ವಿಳಂಬದ ಬಗ್ಗೆ ವೈದ್ಯರ ಜೊತೆ ಚರ್ಚಿಸಿದರು. ರಕ್ತ ಪರೀಕ್ಷೆ ಲ್ಯಾಬ್ಗೆ ಭೇಟಿ ನೀಡಿ ಅಲ್ಲಿಯ ದಾಖಲೆಯನ್ನ ಪರಿಶೀಲಿಸಿದರು. ಎಲ್ಎಫ್ಟಿ ಪರೀಕ್ಷೆ ಮಾಡುವ ಯಂತ್ರ ದುರಸ್ತಿಗೆ ಬಂದ ಪ್ರಶ್ನೆಗೆ ಸಿಬ್ಬಂದಿಯ ಗೊಂದಲ ಉತ್ತರಕ್ಕೆ ಸಿಡಿಮಿಡಿಗೊಂಡರು. ಜಿಲ್ಲಾ ಮತ್ತು ರಾಜ್ಯ ಮಟ್ಟದ ಇಲಾಖಾ ಅಧಿಕಾರಿಗಳ ಜೊತೆ ಮೊಬೈಲ್ ಕರೆ ಮಾಡಿ ಮಾತನಾಡಿ ಈ ಸಂಸ್ಥೆಯಲ್ಲಿ 72 ಲಕ್ಷ ಹಣ ಇದ್ದು ಯಂತ್ರಗಳ ದುರಸ್ತಿ ಮತ್ತು ಸ್ಕ್ಯಾನಿಂಗ್ ಯಂತ್ರದ ಬಳಕೆ ಮತ್ತು ಡಿಜಿಟಲ್ ಎಕ್ಸ್ರೇ ಯಂತ್ರ ಖರೀದಿ ಬಗ್ಗೆ ಚರ್ಚಿಸಿ 15 ದಿನದಲ್ಲಿ ಎಲ್ಲವೂ ಸರಿಪಡಿಸುವ ಭರವಸೆಯನ್ನ ನೀಡಿದರು. ಕಂಪ್ಲೀಟ್ ಆಗಿ ಏನು ಎಂತ ಉತ್ತಮವಾದ ಮೆಡಿಸಿನ್ ಕೊಡ್ಬೇಕು ಅಂತಲೇ ಎಕ್ಸ್ಟ್ರಾ ದುಡ್ಡು ಕೊಡ್ತಿರೋದು. ಉತ್ತಮ ಗುಣಮಟ್ಟದ ಆರೋಗ್ಯ ಸೇವೆ ಕೊಡಬೇಕು, 1 ರೂಪಾಯಿ ರೋಗಿಯಿಂದ ಖರ್ಚಾಗಬಾರ್ದು ಜೋಬಿಂದ ಅನ್ನ ಕಾರಣಕ್ಕೆ ಬರೀಬಾರ್ದು. ಈಗೇನು ಹೊರಗಡೆ ಬರೀ ದೂರು ಕೊಟ್ಟಿದೆ, ಖಂಡಿತ ಅದು ತನಿಖೆ ಆಗ್ತದೆ. ಏನು ತನಿಖೆ ರಿಪೋರ್ಟ್ ಮೇಲೆ ಶಿಫಾರಸು ಮಾಡಲಾಗ್ತದೆ, ಶಿಸ್ತು ಕ್ರಮ ಬೇಕಿದ್ರೆ. ನಮ್ಮಲ್ಲಿ ಸಾಕಷ್ಟು ದುಡ್ಡಿದೆ, ಮೆಡಿಸಿನ್ ಕೊಂಡ್ಕೊಳ್ಳಿಕ್ಕೆ ಅಂತಲೇ ಬರ್ತದೆ, ಎ ಬಿ ಆರ್ ಕೆನಲ್ಲಿ ಬರ್ತದೆ ಸರ್ಕಾರ, ಮತ್ತೆ ಫ್ರೀ ಆಗಿ ಒಂದಷ್ಟುವರೆಗೂ ಸೆಂಟ್ರಲೈಸ್ ಆಗಿ ಖರೀದಿಯಾಗೂ ಬರ್ತದೆ. ತಿಮ್ಮಯ್ಯ, ಇ ನ್ಯೂಸ್ ಟಿವಿ, ತುಮಕೂರು. ಸದಾ ಪಾಠಗಳಲ್ಲಿದ್ದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ರುಚಿ ರುಚಿಯಾದ ತಿಂಡಿ ತಿನಿಸುಗಳು, ಗೃಹ ಹಾಗೂ ಅಲಂಕಾರಿಕ ವಸ್ತುಗಳ ಮಾರಾಟ ಮಾಡುವ ಶಾಲೆ ಸಂತೆ ದಿನದ ಪ್ರಯುಕ್ತ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಂಭ್ರಮದಲ್ಲಿ ಮಿಂದೆದ್ದರು. ಶಾಲಾ ಮುಖ್ಯದ್ವಾರದಲ್ಲಿ ತಳಿರು ತೋರಣಗಳಿಂದ ಸಿಂಗರಿಸಲಾಗಿತ್ತು. ಶಾಲಾ ಆವರಣದಲ್ಲಿ ಕಾಫಿ, ಟೀ, ತಂಪು ಪಾನೀಯಗಳು, ಬರ್ಗರ್, ನಿಪ್ಪಟ್ ಮಸಾಲ, ಕೊಡುಬಳೆ, ಬಿಸಿ ಬಿಸಿ ಬಜ್ಜಿ, ವಡೆ, ಜಾಮೂನು ಸೇರಿದಂತೆ ವಿವಿಧ ಬಗೆಯ ತಿಂಡಿ ತಿನಿಸುಗಳನ್ನು ಶಾಲಾ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಿದ್ಧಪಡಿಸಿ ತಂದಿದ್ರು. ಶಾಲಾ ಆವರಣದಲ್ಲಿ ತಿಂಡಿ ತಿನಿಸುಗಳ ಪದಾರ್ಥಗಳನ್ನು ಜೋಡಿಸಿ ತಾಜಾ ತಿಂಡಿ ತಿನಿಸುಗಳು, ಬನ್ನಿ ಬನ್ನಿ ಸರ್, ಮೇಡಮ್ ಎಂದು ಪೋಷಕರನ್ನು ಸಾರ್ವಜನಿಕರನ್ನು ಕರೆದು ಗ್ರಾಹಕರನ್ನು ಸೆಳೆದರು. ಸ್ಥಳದಲ್ಲಿಯೇ ತಿಂಡಿ ತಿನಿಸುಗಳನ್ನು ಸಿದ್ಧಪಡಿಸಿ ಗ್ರಾಹಕರಿಗೆ ವಿತರಿಸಿದರು. ಗೃಹ ಹಾಗೂ ಅಲಂಕಾರಿಕ ವಸ್ತುಗಳ ಮಳಿಗೆಗಳನ್ನು ಮಾಡಿದರು. ತಾಜಾ ಸೊಪ್ಪುಗಳು, ಟೊಮ್ಯಾಟೊ, ಕ್ಯಾರೆಟ್, ಮುಲ್ಲಂಗಿ ಸೇರಿದಂತೆ ವಿವಿಧ ತರಕಾರಿಗಳನ್ನು ಶಾಲಾ ವಿದ್ಯಾರ್ಥಿನಿಯರು ಮಾರಾಟ ಮಾಡಿದರು. ಶಾಲಾ ಮುಖ್ಯಸ್ಥೆ ಲಲಿತಾ ಮಿರ್ಜಾ ಮಾತನಾಡಿ, ಶಾಲೆಯಲ್ಲಿ ಸಂತೆ ದಿನ ಆಚರಿಸಿ ಮಕ್ಕಳಲ್ಲಿ ವ್ಯಾಪಾರ, ನಷ್ಟ, ಲಾಭದ ಬಗ್ಗೆ ಪ್ರಾಯೋಗಿಕವಾಗಿ ಅರ್ಥೈಸಲಾಗಿದೆ. ತಿಂಡಿ ತಿನಿಸುಗಳ ಮಾಡುವ ಬಗ್ಗೆ ಕಲಿತಿದ್ದಾರೆ. ಪಠ್ಯದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳು ಮುಖ್ಯ ಆಗಿದೆ. ಗ್ರಾಮೀಣ ಸೊಬಗು ಮೂಡಿಸುವ ಸಂತೆ ದಿನ ಆಚರಣೆ ಮಾಡಲಾಗಿದೆ ಎಂದು ತಿಳಿಸಿದರು. ಶಾಲೆಯ ಸಂಚಾಲಕ ಮಿರ್ಜಾ ಬಕ್ಕರಲ್ಲಿ, ಮುಖ್ಯ ಶಿಕ್ಷಕಿ ಸೌರಾನುನ್ನಿಸಾ, ದೈಹಿಕ ಶಿಕ್ಷಕ ನರಸಿಂಹಪ್ಪ,
ಶಿಕ್ಷಕ ಶಿಕ್ಷಕಿಯರು ಹಾಜರಿದ್ದರು. ಪಿಎಸ್ ರಾಜೇಶ್, ಇ ನ್ಯೂಸ್ ಟಿವಿ, ಬಾಗೇಪಲ್ಲಿ. ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದಲ್ಲಿ ಕನ್ನಡ ನಾಡು ನುಡಿ ಜಲ ಮತ್ತು ನಾಡಿನ ಹೆಸರಾಂತ ದಿಗ್ಗಜರನ್ನ ಸ್ಮರಿಸುವ ಸಮಾರಂಭದ ಜೊತೆಗೆ ರಸಮಂಜರಿ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ದೇವನಹಳ್ಳಿ ತಾಲೂಕಿನ ಆವತಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಗೊಬ್ಬರಕುಂಟೆ ಗ್ರಾಮದ ಸರ್ಕಲ್ನಲ್ಲಿ ವೀರಯೋಧರ ವೇದಿಕೆಯಲ್ಲಿ ಹಮ್ಮಿಕೊಂಡಿದ್ದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಸಮಾರಂಭವನ್ನು ಗಣ್ಯರು ಉದ್ಘಾಟಿಸುವುದರ ಮೂಲಕ ತಮ್ಮ ಕನ್ನಡ ಅಭಿಮಾನವನ್ನು ಹಂಚಿಕೊಂಡರು. ಆವತಿ ಗ್ರಾಮ ಪಂಚಾಯಿತಿ ಸದಸ್ಯ ಅತ್ತಿಬೇಲೆ ನರಸಪ್ಪ ಮಾತನಾಡಿ, ಕಾರ್ಯಕ್ರಮವನ್ನು ಬಹಳ ಅಚ್ಚುಕಟ್ಟಾಗಿ ಆಯೋಜಿಸಿರುವ ಎಲ್ಲಾ ಗ್ರಾಮಸ್ಥರಿಗೂ ಒಳ್ಳೆಯದಾಗಲೆಂದು ಹಾರೈಸುತ್ತೇನೆ. ಕನ್ನಡವನ್ನು ಮರೆತು ಆಂಗ್ಲ ಭಾಷೆಗೆ ಹೆಚ್ಚಿನ ಒತ್ತು ಕೊಡುತ್ತಿರುವುದು ಮತ್ತು ನಮ್ಮ ಮಕ್ಕಳಿಗೆ ಆ ದಿಕ್ಕಿನಲ್ಲಿ ಕರೆದುಕೊಂಡು ಹೋಗುತ್ತಿದ್ದೇವೆ. ಅದನ್ನು ಬಿಟ್ಟು ಮೊದಲು ನಮ್ಮ ಮಾತೃಭಾಷೆ ಕನ್ನಡದಲ್ಲಿ ಎಲ್ಲಾ ರೀತಿಯ ವ್ಯವಹಾರ ವಿದ್ಯಾಭ್ಯಾಸಕ್ಕೆ ಹೆಚ್ಚಿನ ಒತ್ತು ಕೊಡಬೇಕು. ನಮ್ಮ ರಾಜ್ಯದ ಭಾಷೆ ಕನ್ನಡ, ವಿದೇಶದಲ್ಲಿದ್ದರೂ ಸಹ ಕನ್ನಡ ಭಾಷಾಭಿಮಾನ ಮೆರೆಯಬೇಕೆಂದು ಹೇಳಿದರು. ಕನ್ನಡದಲ್ಲಿ ನಾವು ಎಲ್ಲ ಒಂದು ವ್ಯವಹಾರ ಆಗ್ಬೋದು, ವಿದ್ಯಾಭ್ಯಾಸ ಆಗ್ಬೋದು, ಫಸ್ಟ್ ಅದಕ್ಕೆ ಪ್ರಿಫರೆನ್ಸ್ ಕೊಟ್ಟು ನಮ್ಮ ಮೊದಲ ಆದ್ಯತೆ ಕನ್ನಡ. ಎಲ್ಲೇ ಹೋದರೂ ನಾವು ವಿದೇಶಕ್ಕೆ ಹೋದರೂ ಕನ್ನಡದಲ್ಲೇ ಮಾತಾಡಬೇಕು, ಅಂದರೆ ನಮ್ಮ ಕರ್ನಾಟಕ ಭಾಷೆ ಕನ್ನಡ. ಅದನ್ನು ವಿದೇಶದಲ್ಲಿ ಅಲ್ಲಿ ಹೋಗಿ ನಾವು ಮಾತಾಡಿದ್ರೆ ಅಲ್ಲಿ ಅವ್ರಿಗೆ ಗೊತ್ತಾಗೋದು. ಇನ್ನು ಕಾರ್ಯಕ್ರಮದ ಮೊದಲಿಗೆ ಕನ್ನಡಾಂಬೆ ಭುವನೇಶ್ವರಿ ದೇವಿಗೆ ವಿಶೇಷ ಪೂಜೆ ಸಲ್ಲಿಸಲಾಯಿತು. ನಂತರ ಆಯೋಜಕ ಗೋಪಾಲಕೃಷ್ಣ ನೇತೃತ್ವದಲ್ಲಿ ಗಣ್ಯರನ್ನು ಸ್ವಾಗತಿಸಿ ದೀಪ ಬೆಳಗುವುದರ ಮೂಲಕ ವಿಶ್ವರವರ ಸಾರಥ್ಯದ ಕರ್ನಾಟಕದ ಹೆಸರಾಂತ ಶ್ರೀ ಸಾಯಿ ಮ್ಯೂಸಿಕಲ್ ಬಾಯ್ಸ್ ಅವರಿಂದ ನೃತ್ಯ ಮತ್ತು ಸಂಗೀತ ಮನರಂಜನಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಸಂಜೆ ಸಮಯವಾಗಿದ್ದರೂ ಸಹ ಚಳಿಯನ್ನು ಲೆಕ್ಕಿಸದ ಗ್ರಾಮಸ್ಥರು ಮತ್ತು ಮಕ್ಕಳು ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಅದ್ದೂರಿ ರಸಮಂಜರಿ ಕಾರ್ಯಕ್ರಮದ ಅಭಿರುಚಿಯನ್ನು ಸವಿದು ಆನಂದಿಸಿದರು. ಕಾರ್ಯಕ್ರಮದಲ್ಲಿ ಭುವನಹಳ್ಳಿ ಮುನಿರಾಜು, ಬಮ್ಮುಲ್ ಶ್ರೀನಿವಾಸ್, ಎ ವಿ ನಾರಾಯಣ ಸ್ವಾಮಿ, ಬಸವರಾಜು, ಗೋಪಾಲಕೃಷ್ಣ ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಹೈದರ್ ಸಾಬ್, ಇ ನ್ಯೂಸ್ ಟಿವಿ, ದೇವನಹಳ್ಳಿ. ತಾಲೂಕು ಜೆಡಿಎಸ್ ಘಟಕದಿಂದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ 64ನೇ ಹುಟ್ಟುಹಬ್ಬದ ಪ್ರಯುಕ್ತ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಒಳರೋಗಿಗಳಿಗೆ ಬ್ರೆಡ್, ಹಣ್ಣು ಹಂಪಲು ನೀಡಿ ಹುಟ್ಟುಹಬ್ಬವನ್ನ ಆಚರಣೆ ಮಾಡಲಾಯಿತು. ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಜೆಡಿಎಸ್ ಮುಖಂಡರು ಗೌರಿಬಿದನೂರಿನಲ್ಲಿ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಣೆ ಮಾಡಿದರು. ಈ ವೇಳೆ ಜೆಡಿಎಸ್ ಮುಖಂಡ ಸಿಆರ್ ನರಸಿಂಹಮೂರ್ತಿ ಮಾತನಾಡಿ, ರಾಜ್ಯದಲ್ಲಿ ಎರಡು ಬಾರಿ ಮುಖ್ಯಮಂತ್ರಿ ಆಗಿ ಕಾರ್ಯನಿರ್ವಹಿಸಿದ ಕೀರ್ತಿ ಕುಮಾರಸ್ವಾಮಿ ಅವರಿಗೆ ಸಲ್ಲುತ್ತದೆ. ಈ ಅವಧಿಯಲ್ಲಿ ರೈತರ, ಮಹಿಳೆಯರ, ಅಂಗವಿಕಲರ ಅಭಿವೃದ್ಧಿಗೆ ಇವರ ಸೇವೆ ಅನನ್ಯವಾದದ್ದು, ಗ್ರಾಮ ವಾಸ್ತವ್ಯದ ಹರಿಕಾರ ಎಂದು ರಾಜ್ಯದಲ್ಲಿ ಮನೆ ಮಾತಾಗಿದ್ದಾರೆ. ರೈತರ ಅಭಿವೃದ್ಧಿಗೆ ಅನೇಕ ಯೋಜನೆಗಳನ್ನು ಅನುಷ್ಠಾನಗೊಳಿಸಿ ಇತರ ಮುಖ್ಯಮಂತ್ರಿಗಳಿಗೆ ಆದರ್ಶವಾಗಿದ್ದಾರೆ ಎಂದರು. ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳ ಜನಪ್ರಿಯ ನಾಯಕರು, ರೈತ ಮಿತ್ರರು ಆದಂತಹ ಕುಮಾರಸ್ವಾಮಿ ಅವರ ಕುಮಾರಣ್ಣವರಿಗೆ 64ನೇ ಪ್ರಯುಕ್ತ ಅವರಿಗೆ ದೇವರು ಒಳ್ಳೇದು ಮಾಡಿ ಅವರ ಆರೋಗ್ಯ ಕೊಡಲಿ ಅಂತ ಹೇಳೋ ದೇವರು. ಇವತ್ತು ನಮ್ಮ ಜೆ ಡಿ ಎಸ್ ತಾಲೂಕು ಘಟಕದಿಂದ ನಮ್ಮ ಅಧ್ಯಕ್ಷರು ಎಲ್ಲ ಮುಖಂಡರೊಂದಿಗೆ ನಮ್ಮ ತಾಲೂಕು ಉಪಾಧ್ಯಕ್ಷರಂತೆ ಶ್ರೀನಿವಾಸ ಬೇಗ ಎಲ್ಲ ನಮ್ಮ ಕಾರ್ಯಕರ್ತರೆಲ್ಲ ಸೇರಿ ಇವತ್ತು ಈ ಒಂದು ಹಾಸ್ಪಿಟ್ಲಲ್ಲಿ ಏನು ಅಡ್ಮಿಟ್ ಆಗಿದ್ದಾರೆ ಅವರಿಗೆಲ್ಲ ಒಂದು ಕೊಟ್ಟು ಹಣ್ಣು ಒಂದು ವಿತರಣೆ ಕುಮಾರಸ್ವಾಮಿ ಅವರ ಉತ್ತಮ. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಸಿ ಮಂಜುನಾಥ್ ರೆಡ್ಡಿ, ಕರವೇ ಕಾರ್ಯದರ್ಶಿ, ಜೆಡಿಎಸ್ ಪಕ್ಷದ ಕಾರ್ಯಾಧ್ಯಕ್ಷ ನಟರಾಜ್, ಖಜಾಂಚಿ ಕೋಟೆ ಭಾಸ್ಕರ್, ಉಪಾಧ್ಯಕ್ಷ ಶ್ರೀನಿವಾಸ ರೆಡ್ಡಿ ಸೇರಿದಂತೆ ಮುಂತಾದವರು ಹಾಜರಿದ್ದರು. ಪ್ರದೀಪ್, ಇ ನ್ಯೂಸ್ ಟಿವಿ, ಗೌರಿಬಿದನೂರು. ಅಮೃತ ಗ್ರಾಮ ಪಂಚಾಯಿತಿ ಯೋಜನೆಯಡಿಯಲ್ಲಿ ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿ ಕೇಂದ್ರಗಳು ಮತ್ತು ಸರ್ಕಾರಿ ಶಾಲೆಗಳಿಗೆ 25 ಲಕ್ಷ ಅನುದಾನದಲ್ಲಿ
ಕ್ರೀಡೋಪಕರಣಗಳು ಮತ್ತು ಪೀಠೋಪಕರಣಗಳನ್ನು ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ವಿತರಣೆ ಮಾಡಿದರು. ಗುಡಿಬಂಡೆ ತಾಲೂಕಿನ ತಿರುಮಣಿ ಗ್ರಾಮ ಪಂಚಾಯಿತಿಯನ್ನು ಅಮೃತ ಗ್ರಾಮ ಪಂಚಾಯಿತಿ ಯೋಜನೆಯಡಿಯಲ್ಲಿ ಆಯ್ಕೆ ಮಾಡಿದ್ದು, ತಿರುಮಣಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಅಂಗನವಾಡಿ ಕೇಂದ್ರಗಳಿಗೆ ಮತ್ತು ಸರ್ಕಾರಿ ಶಾಲೆಗಳಿಗೆ ಕ್ರೀಡೋಪಕರಣಗಳನ್ನು ಪೀಠೋಪಕರಣಗಳನ್ನು ಕಸ್ತೂರಿಬಾ ಶಾಲೆಯ ಆವರಣದಲ್ಲಿ ವಿತರಣೆ ಮಾಡಿದರು. ಈ ವೇಳೆ ಶಾಸಕ ಎಸ್ ಎನ್ ಸುಬ್ಬಾರೆಡ್ಡಿ ಮಾತನಾಡಿ, ಸರ್ಕಾರಿ ಶಾಲೆಗಳಲ್ಲಿ ಕೇವಲ ಬಡಕೂಲಿ ಕಾರ್ಮಿಕರ ಮಕ್ಕಳು ಮಾತ್ರ ವಿದ್ಯಾಭ್ಯಾಸ ಮಾಡುತ್ತಿದ್ದು, ಅವರ ಶೈಕ್ಷಣಿಕ ಅಭಿವೃದ್ಧಿಗಾಗಿ ಸರ್ಕಾರ ಈ ಯೋಜನೆ ಕಾರ್ಯರೂಪಕ್ಕೆ ತಂದಿದೆ. ಶಿಕ್ಷಕರು ನೀಡಿರುವ ಉಪಕರಣಗಳನ್ನು ಸಮರ್ಪಕವಾಗಿ ಉಪಯೋಗಿಸಬೇಕೆಂದರು. ಇನ್ನು ಮುಂದಿನ ವರ್ಷದಿಂದ ಮಕ್ಕಳಿಗೆ ಸೈಕಲ್ ನೀಡಬೇಕೆಂದು ಬೆಳಗಾವಿ ಅಧಿವೇಶನದಲ್ಲಿ ಚರ್ಚಿಸಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದು, ಮುಂದಿನ ವರ್ಷದಿಂದ ಸೈಕಲ್ಗಳನ್ನು ನೀಡಲಾಗುತ್ತದೆ ಎಂದು ತಿಳಿಸಿದರು. ಬರೋ ವರ್ಷದಿಂದ ಕೊಟ್ಟಿರೋ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಾವೆಲ್ಲ ಹೋಗಿದ್ದೀವಿ ಒಂದು ಟೀಮು, ಅದರಲ್ಲಿ ಮಾತು ಕೊಟ್ಟಿದ್ದಾರೆ. ಬರೋ ವರ್ಷದಿಂದ ಬೈಸಿಕಲ್ ಕೂಡ ಕೊಡುವಂಥ ಕಾರ್ಯಕ್ರಮ ನಾವು ಮಾಡ್ತೀವಿ ಸರ್. ಈ ವೇಳೆ ತಿರುಮಣಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಮತಾ, ತಹಸೀಲ್ದಾರ್ ಮನೀಷಾ, ಇಒ ಹೇಮಾವತಿ, ಬಿಇಒ ಮುನ್ನೇಗೌಡ, ತಿರುಮಣಿ ಪಿಡಿಒ ಶ್ರೀನಿವಾಸ ಮತ್ತಿತರರು ಭಾಗವಹಿಸಿದ್ರು. ಬಿ ಮಂಜುನಾಥ್, ಇ ನ್ಯೂಸ್ ಟಿವಿ, ಗುಡಿಬಂಡೆ. ಇದೀಗ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತದೆ. ಪರಿಶ್ರಮ ನೀಟ್ ಅಕಾಡೆಮಿ, ಸಾಮಾನ್ಯ ಕುಟುಂಬದ ವಿದ್ಯಾರ್ಥಿಯನ್ನ ದೇಶದ ಅಸಾಮಾನ್ಯ ವೈದ್ಯರನ್ನಾಗಿ ರೂಪಿಸೋದು ನಮ್ಮ ಜವಾಬ್ದಾರಿ. ಒಂದು ವರ್ಷದ ನೀಟ್ ಲಾಂಗ್ ಟರ್ಮ್ಗೆ ದಾಖಲಾತಿಗಳು ಪ್ರಾರಂಭವಾಗಿದೆ. ಜೈನ್ ಮಿಷಿನ್ ಆಸ್ಪತ್ರೆ, ಜೈನ್ ಮಿಷಿನ್ ಟ್ರಸ್ಟ್ನ ಲಾಭರಹಿತ ಉಪಕ್ರಮ. ಕರ್ನಾಟಕ ರಾಜ್ಯ ಬೀಜ ನಿಗಮ ಪಕ್ಕ ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ. ದಶಕಗಳಿಂದ ಆರೋಗ್ಯ ಕ್ಷೇತ್ರದಲ್ಲಿ ಲಾಭರಹಿತವಾಗಿ ಸೇವೆ ಸಲ್ಲಿಸುತ್ತಿರುವ ಜೈನ್ ಮಿಷನ್ ಆಸ್ಪತ್ರೆ ದಿನದ 24 ಗಂಟೆ ತುರ್ತು ಚಿಕಿತ್ಸೆಯಿಂದ ಹಿಡಿದು ಎಲ್ಲಾ ಕಾಯಿಲೆಗಳಿಗೂ ಇಲ್ಲಿ ಚಿಕಿತ್ಸೆ ಲಭ್ಯ. ದೂರವಾಣಿ ಸಂಖ್ಯೆ 08156295108, ತುರ್ತು ಸಹಾಯವಾಣಿ 6364644470. ಈ ನ್ಯೂಸ್ ಟಿವಿ ಡಾಕ್ಟರ್ಸ್ ಲೈವ್ ನೇರ ಪ್ರಸಾರ ಕಾರ್ಯಕ್ರಮ ಸೋಮವಾರ ಸಂಜೆ 6-7 ಗಂಟೆಯವರೆಗೆ. ಕರೆ ಮಾಡಿ ವೈದ್ಯರೊಂದಿಗೆ ಮಾತನಾಡಿ. ಚಿಕ್ಕಬಳ್ಳಾಪುರ ಜಾಯಿಂಟ್ ಮಿಷನ್ ಆಸ್ಪತ್ರೆಯ ಶಸ್ತ್ರಚಿಕಿತ್ಸಾ ತಜ್ಞ ಡಾಕ್ಟರ್ ಭಾನುಪ್ರಕಾಶ್ ರಾಜ್, ಎಂಎಸ್ ಜನರಲ್ ಸರ್ಜರಿ ಅಂಡ್ ಲ್ಯಾಪ್ರೋಸ್ಕೋಪಿಕ್ ಸರ್ಜನ್ರೊಂದಿಗೆ ಡಾಕ್ಟರ್ಸ್ ಲೈವ್ ಕಾರ್ಯಕ್ರಮ. ಸುಮಾರು 5,000 ಹೆಚ್ಚು ಶಸ್ತ್ರಚಿಕಿತ್ಸೆಗಳನ್ನು ಯಶಸ್ವಿಯಾಗಿ ಮಾಡಿರುವ ಡಾಕ್ಟರ್ ಭಾನುಪ್ರಕಾಶ್ ರಾಜ್ ಅವರು ಶಸ್ತ್ರಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಮಾಹಿತಿ ನೀಡಲಿದ್ದಾರೆ. ಹರ್ನಿಯಾ, ಗಾಲ್ ಬ್ಲಾಡರ್, ಅಪೆಂಡಿಕ್ಸ್, ಪೈಲ್ಸ್, ಫೆಷರ್ಸ್, ಥೈರಾಯ್ಡ್ ಮತ್ತು ಕರುಳಿನ ಶಸ್ತ್ರಚಿಕಿತ್ಸೆ, ಒಬ್ಬಿದ ರಕ್ತನಾಳಗಳ ಶಸ್ತ್ರಚಿಕಿತ್ಸೆ ಸೇರಿದಂತೆ ವಿವಿಧ ಶಸ್ತ್ರಚಿಕಿತ್ಸೆಗಳ ಅಗತ್ಯತೆ, ಶಸ್ತ್ರಚಿಕಿತ್ಸೆಗಳ ನಂತರ ಉಂಟಾಗುವ ಸಮಸ್ಯೆ ಕುರಿತಾಗಿ ತಜ್ಞ ವೈದ್ಯರು ಮಾಹಿತಿ ನೀಡಲಿದ್ದಾರೆ. ಕರೆ ಮಾಡಿ ವೈದ್ಯರೊಂದಿಗೆ ನಿಮ್ಮ ಸಮಸ್ಯೆಯನ್ನು ಹಂಚಿಕೊಳ್ಳಿ. ಮೊಬೈಲ್ ನಂಬರ್ 8732233402. ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ ಸಾರ್ವತ್ರಿಕ ಚುನಾವಣೆ 2024 ಪ್ರಯುಕ್ತ ಜಿಲ್ಲಾಧಿಕಾರಿ ಹಾಗೂ ತಹಸೀಲ್ದಾರ್ ಸೂಚನೆಯಂತೆ ಮತಗಟ್ಟೆಗಳಲ್ಲಿ ಮತದಾನದ ಅರಿವು ಮತ್ತು ಜಾಗೃತಿ ಮೂಡಿಸುವ ಕಾರ್ಯಕ್ರಮದ ಅಂಗವಾಗಿ ಪಟ್ಟಣಹಳ್ಳಿ ಪಂಚಾಯಿತಿ ಅಣಕನೂರು ರಂಗನಾಥ ದೇವಾಲಯ ಆವರಣದಲ್ಲಿ ಇವಿಎಂ ಕಾರ್ಯವೈಖರಿ ಬಗ್ಗೆ ಸೆಕ್ಟರ್ ಆಫೀಸರ್ ಆಗಿರುವ ಬಿಇಒ ವೆಂಕಟೇಶಪ್ಪ ಗ್ರಾಮದ ಮತದಾರರಿಗೆ ತರಬೇತಿ ನೀಡಿದರು. ಜಾಗೃತಿ ಶಿಬಿರದಲ್ಲಿ ಭಾಗವಹಿಸಿದ್ದ ಜನ ಅಣಕು ಮತದಾನ ಮಾಡಿ ಮತದಾನ ಸರಿಯಾಗಿರುವ ಬಗ್ಗೆ ಅನುಭವ ಪಡೆದುಕೊಂಡರು. ಈ ವೇಳೆ ಶಾಲಾ ಶಿಕ್ಷಕ ರಾಘವೇಂದ್ರ, ಗ್ರಾಮ ಪಂಚಾಯಿತಿ ಅಧಿಕಾರಿಗಳು, ಅಂಗನವಾಡಿ ಆಶಾ ಕಾರ್ಯಕರ್ತರು ಹಾಜರಿದ್ದರು. ಒಡ ಹುಟ್ಟಿದ ಅಣ್ಣ ತಮ್ಮಂದಿರ ನಡುವೆ ಆಸ್ತಿ ಕಲಹ ಇದ್ದು ಆಸ್ತಿ ಭಾಗದ ವಿಚಾರಕ್ಕೆ ಸಂಬಂಧಿಸಿದಂತೆ ಕೋರ್ಟ್ನಲ್ಲಿ ದಾವೆ ನಡೆಯುತ್ತಿದೆ. ಇದರ ನಡುವೆ ತಮ್ಮನ ಮನೆಯ ಬೀಗ ಹೊಡೆದ ಅಣ್ಣ ಮನೆಯಲ್ಲಿದ್ದ ಸಾಮಾನುಗಳನ್ನ ರಸ್ತೆಗೆ ಎಸೆದು ದೌರ್ಜನ್ಯ ಎಸಗಿದ್ದಾನೆ. ದೊಡ್ಡಬಳ್ಳಾಪುರ ತಾಲೂಕಿನ ಹಾಡೋನಹಳ್ಳಿ ಗ್ರಾಮದಲ್ಲಿ ಇಂದು ಮಧ್ಯಾಹ್ನದ ಸಮಯದಲ್ಲಿ ಘಟನೆ ನಡೆದಿದ್ದು, ಶ್ರೀನಿವಾಸ್ ಮನೆಯಲ್ಲಿದ್ದ ಬೀರು, ಸೋಫಾ ಸೇರಿದಂತೆ ಮನೆಯಲ್ಲಿದ್ದ ಸಾಮಾನುಗಳನ್ನ ಮನೆಯಿಂದ ಹೊರಹಾಕಲಾಗಿದೆ. ಮನೆಯ ಬೀಗ ಹೊಡೆದು ಸಾಮಾನುಗಳನ್ನ ರಸ್ತೆಗೆ ಎಸೆಯುವ ಮೂಲಕ ಶ್ರೀನಿವಾಸ್ಗೆ ಬೆದರಿಕೆಯನ್ನ ಹಾಕಲಾಗಿದೆ ಎಂಬ ಆರೋಪ ಕೂಡ ಕೇಳಿ ಬಂದಿದೆ. ಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತಿರುವಾಗಲೇ ಅಣ್ಣ ತಮ್ಮನ ಮನೆಯಲ್ಲಿದ್ದ ಸಾಮಾನುಗಳನ್ನ ಹೊರಹಾಕಿ ದೌರ್ಜನ್ಯ ಎಸಗಿದ್ದಾನೆಂದು ಶ್ರೀನಿವಾಸ್ ಪತ್ನಿ ಭಾಗ್ಯಲಕ್ಷ್ಮಿ ತಮ್ಮ ನೋವು ತೋಡಿಕೊಂಡರು.
ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ಪಟ್ಟಣದ ವಿಜಯಪುರ ರಸ್ತೆಯಲ್ಲಿರುವ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಹುಟ್ಟುಹಬ್ಬದ ಅಂಗವಾಗಿ ದೇವನಹಳ್ಳಿ ವಿಧಾನಸಭಾ ಕ್ಷೇತ್ರದ ಜಾತ್ಯತೀತ ಜನತಾದಳದ ವತಿಯಿಂದ ಆಸ್ಪತ್ರೆಯ ಒಳರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಮಾಜಿ ಶಾಸಕ ಎಲ್ ಎನ್ ನಾರಾಯಣಸ್ವಾಮಿ ನೇತೃತ್ವದಲ್ಲಿ ಕ್ಷೇತ್ರದ ಜನರ ಪರವಾಗಿ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿದರು. ಇದೇ ಸಂದರ್ಭದಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಭೀಮನೇಗೌಡ, ಟೌನ್ ಜೆಡಿಎಸ್ ಅಧ್ಯಕ್ಷ ಮುನಿನಂಜಪ್ಪ, ಪ್ರಧಾನ ಕಾರ್ಯದರ್ಶಿ ಸಾಯಿಕುಮಾರ್ ಬಾಬು ಸೇರಿದಂತೆ ಮತ್ತಿತರರು ಹಾಜರಿದ್ದರು. ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಡಿದ ಮತ್ತಿನಲ್ಲಿ ಮನೆ ಕದ ತಟ್ಟಿದವನಿಗೆ ಹಿಗ್ಗ ಮುಗ್ಗ ಥಳಿತ, ಅಲ್ಲೇಯಿಂದ ಅಪರಿಚಿತ ವ್ಯಕ್ತಿ ಸಾವು, ಮೂವರ ಬಂಧನ. ಸರ್ಕಾರಿ ಜಮೀನು ಖಾಸಗಿ ವ್ಯಕ್ತಿಗೆ ಕ್ರಯ, ವಶಕ್ಕೆ ಪಡೆಯುವಂತೆ ಆಗ್ರಹಿಸಿ ಚಿಕ್ಕಬಳ್ಳಾಪುರ ಹಾರು ಬಂಡೆಯ ಕಲ್ಲುಕುಂಟೆ ಗ್ರಾಮಸ್ಥರಿಂದ ಪ್ರತಿಭಟನೆ. ಹೊಸಕೋಟೆ ಎಸ್ಪಿಜಿ ಆಸ್ಪತ್ರೆಯಲ್ಲಿ ನಡೆದಿದ್ದು ಒಂದಲ್ಲ ಎರಡಲ್ಲ 14 ಭ್ರೂಣ ಹತ್ಯೆ, ರಾತ್ರಿ ವೇಳೆ ಭ್ರೂಣ ಹತ್ಯೆ ಮಾಡಿ ಕಳುಹಿಸುತ್ತಿದ್ದ ಬಗ್ಗೆ ಬಾಯ್ಬಿಟ್ಟ ಸಿಬ್ಬಂದಿ. ಸಮಾಜದಲ್ಲಿ ಭ್ರೂಣ ಲಿಂಗಪತಿಯು ಒಂದು ಅಪರಾಧ, ಕಾನೂನಿನಡಿ 2 ಲಕ್ಷ ದಂಡ, 1 ವರ್ಷ ಜೈಲು ಶಿಕ್ಷೆ, ಕಟ್ಟಿಟ್ಟ ಬುತ್ತಿ. ವಿಚಾರಣೆ ನೆಪದಲ್ಲಿ ಯುವಕನ ಮೇಲೆ ಅಮಾನುಷವಾಗಿ ವರ್ತನೆ, ಸಾರ್ವಜನಿಕವಾಗಿ ಲಾಠಿ ಬೂಟಿನಿಂದ ಹಲ್ಲೆ ನಡೆಸಿದ ವಿಡಿಯೋ ವೈರಲ್, ಪೊಲೀಸರ ವರ್ತನೆಗೆ ವ್ಯಾಪಕ ಖಂಡನೆ. ದಿನನಿತ್ಯದ ಸುದ್ದಿ ಸ್ವಾರಸ್ಯಕ್ಕಾಗಿ ತಪ್ಪದೇ ವೀಕ್ಷಿಸಿ ಎ ನ್ಯೂಸ್ ಟಿವಿ.